ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾವು 8ನೇ ದಿನದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇವತ್ತು ನಮ್ಮ ಸುನೀತಾ ರಮೇಶ್ ಮೇಡಮ್ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡ್ ಬಂದಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್ ಇವತ್ತು. ಜೀವನದಲ್ಲಿ ನಮ್ಮ ಪರಿಸ್ಥಿತಿಗಳೇ ನಮ್ಮ ಅವಕಾಶಗಳು, ಅದನ್ನ ಹೇಳಕ್ಕೆ ಇವತ್ತು ನಮ್ಮ ಮೇಡಮ್ ಬಂದಿದ್ದಾರೆ. ಮೊದಲು ಒಂದು 40 ನಿಮಿಷ ಧ್ಯಾನ ಇರುತ್ತೆ, ಆಮೇಲೆ ಒಂದು ಅರ್ಧ ಗಂಟೆ ಜ್ಞಾನ ಹಂಚಿಕೆ ಇರುತ್ತೆ, ಆಮೇಲೆ ಪ್ರಶ್ನೋತ್ತರಗಳು ಇರುತ್ತೆ. ಈಗ 40 ನಿಮಿಷ ಇದು ಧ್ಯಾನವನ್ನ ಮಾಡಿಸ್ತೀರಾ ಮೇಡಮ್? ಸುನೀತಾ ಮೇಡಮ್, ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ನನ್ನ ಗುರುಗಳಾದ ತಟವರ್ತಿ ವೀರ್ಯರಾಘವ ರಾಜಲಕ್ಷ್ಮಿ ಅಮ್ಮನವರಿಗೆ, ದಿನಾಗ್ಲೂ ನಮಗೆ ಜ್ಞಾನವನ್ನು ಧ್ಯಾನವನ್ನು ಹೇಳ್ಕೊಡ್ತಿರುವ ತಟವರ್ತಿ ವೀರ್ಯರಾಘವ ರಾಜಲಕ್ಷ್ಮಿ ಅಮ್ಮನವರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರುವ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುನೀತಾ ರಮೇಶ್ ಅಂತ, ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಇವತ್ತು ನಾನು ತಗೊಳ್ತಾ ಇರೋ ಸಬ್ಜೆಕ್ಟು ಜೀವನದಲ್ಲಿ ಪರಿಸ್ಥಿತಿಗಳೇ ನಮ್ಮ ಅವಕಾಶಗಳು ಅಂತ ಟಾಪಿಕ್ ತಗೊಂಡಿದ್ದೀನಿ. ಈಗ 40 ಮಿನಿಟ್ಸ್ ಧ್ಯಾನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಎರಡು ಹಸ್ತಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ, ಕಾಲುಗಳನ್ನು ಕ್ರಾಸ್ ಮಾಡಿ ಧ್ಯಾನ ಶುರು ಮಾಡೋಣ ಮಾಸ್ಟರ್. ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋಣ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ನೆರೆದಿರೋ ಬಂಧುಗಳಿಂದ ನನ್ನ ನಮಸ್ಕಾರಗಳು. ವೆಲ್ಕಮ್ ಮೇಡಮ್, ನಿಮಗೂ ಸಹ ಸುಸ್ವಾಗತ. ನಿಮಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. 40 ನಿಮಿಷ ಧ್ಯಾನ ಮಾಡೋಣ, ಆಮೇಲೆ ಒಂದ್ 5 ನಿಮಿಷ ಮೇಡಮ್ ಕಾಶನ್ ಕೊಟ್ಬಿಡಿ, ಆಮೇಲೆ ನಮ್ಮ ಮಂಜುಳಾ ಮೇಡಮ್ ಮ್ಯೂಸಿಕ್ ಶೇರ್ ಮಾಡ್ತಾರೆ. ನಾನಾ ಏನ್ ಮಾಡ್ಬೇಕು? ಮೇಡಮ್ ಸ್ವಲ್ಪ ಇದು ಧ್ಯಾನ ಮಾಡಿಸೋದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕಾಶನ್ ಅಂದ್ರೆ ಹೇಳ್ತಾ ಇರಿ ಮೇಡಮ್. ಎಲ್ಲ ಓಕೆ ಹೊಸಬ್ರು ಇದಾರೆ ಈ ಬ್ಯಾಚ್ ಅಲ್ಲಿ. ಓಕೆ 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 ಓಕೆ, ಮಿಸ್ಟರ್. ಥ್ಯಾಂಕ್ ಯು ಓಕೆ, ಮೇಡಮ್, ಥ್ಯಾಂಕ್ ಯು. ಎರಡು ಎರಡು ಕೈಗಳನ್ನ ಜೋಡಿಸಿ ಮಾಸ್ಟರ್ಸ್. ಈ ತರ ಎರಡು ಕೈಗಳನ್ನ ಕ್ರಾಸ್ ಮಾಡಿ ಮಾಸ್ಟರ್ಸ್. ಆಮೇಲೆ ಕಣ್ಣುಗಳನ್ನ ಮುಚ್ಚಿ ಮಾಸ್ಟರ್ಸ್. ಆಮೇಲೆ ಕಾಲುಗಳನ್ನ, ಎರಡು ಕಾಲುಗಳನ್ನ ಕತ್ರಿ ತರ ಕ್ರಾಸ್ ಮಾಡ್ಬೇಕು. ಅಂದ್ರೆ ಇವಾಗ ಕೃಷ್ಣ ಪರಮಾತ್ಮ ಹೇಗೆ ನಿಂತ್ಕೊಳ್ತಾನೋ ಆ ರೀತಿ ಕ್ರಾಸ್ ಮಾಡ್ಕೋಬೇಕು ಕಾಲ್ಗಳನ್ನ. ಆಮೇಲೆ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡ್ಬೇಕು. ಅಂದ್ರೆ ಶ್ವಾಸ ಹೇಗಿರುತ್ತಲ್ಲ, ಈಗ ನೋಡಿ ಕಣ್ಣು ತೆಗಿರಿ ಒಂದ್ ನಿಮಿಷ. ಆ ಶ್ವಾಸ ಹೇಗಿರುತ್ತೆ ಅಂದ್ರೆ ಒಂದ್ ಗಾಳಿ ಬರುತ್ತೆ ಹೋಗ್ತಾ ಇರುತ್ತೆ. ಹಿಂಗ್ ಕೈ ಬೆರಳು ಇಟ್ಕೊಂಡ್ರೆ, ಒಂದ್ ಬೆರಳು ಇಟ್ಕೊಂಡ್ರೆ ಗಾಳಿ ಹೋಗೋದು ಬರೋದು ಬರ್ತಾ ಇರುತ್ತೆ. ಅದನ್ನ ಸುಮ್ನೆ ಗಮನಿಸೋದು ಅಷ್ಟೇ. ಅದನ್ನ ಆತರ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಏನು ಆಲೋಚನೆ, ಏನು ಯಾವ ದೇವ್ರ ನಾಮನು ಬೇಡ, ಯಾವ ರೂಪನು ಬೇಡ, ಏನು ಮಾಡ್ತೀರ ಧ್ಯಾನ ಮಾಡೋಣ. ಅಂದ್ರೆ ಸುಮ್ನೆ ಶ್ವಾಸದ ಮೇಲೆ ಗಾಳಿ ಹೋಗೋದು ಬರೋದು ಬರ್ತಾ ಇರುತ್ತಲ್ಲ, ಅದನ್ನ ಸುಮ್ನೆ ಅದನ್ನ ಶ್ವಾಸನ ಗಮನಿಸೋದು ಅಷ್ಟೇ, ಇನ್ನೇನು ಇಲ್ಲ ಈ ಧ್ಯಾನದ ವಿಚಾರ. ಓಕೆ ಮಾಸ್ಟರ್ಸ್, ಇವಾಗ ಮಾಡೋಣ ಧ್ಯಾನ ಮಾಡೋಣ. ಎರಡು ಕಣ್ಣುಗಳು ಮುಚ್ಚಿ, ಕಾಲುಗಳನ್ನು ಕ್ರಾಸ್ ಮಾಡ್ಕೊಳ್ಳಿ, ಕೈಗಳನ್ನು ಕ್ರಾಸ್ ಮಾಡ್ಕೊಳ್ಳಿ, ಧ್ಯಾನ ಶುರು. ಸಹಜವಾಗಿ ನಡೆಯುತ್ತಿರುವ ಶ್ವಾಸವನ್ನೇ ಗಮನಿಸ್ತಾ ಇರಿ. ಆಲೋಚನೆಗಳು ಬಂದ್ರೂ ಕಟ್ ಮಾಡ್ತಾ ಆ ತಿರ್ಗಾ ಆ ಶ್ವಾಸನವನ್ನೇ ಗಮನಿಸ್ತಾ ಇರ್ಬೇಕು. ಯಾವಾಗ ಆ ಶ್ವಾಸವನ್ನೇ ಗಮನಿಸ್ತಾ ಇರ್ಬೇಕಾದ್ರೆ ನಮ್ಮ ಆಲೋಚನೆ ರಹಿತ ಸ್ಥಿತಿಗೆ ಹೋಗ್ತೀವಿ. ಏನು ಪರವಾಗಿಲ್ಲ ಅಂದ್ರೆ ಎಷ್ಟು ಆಲೋಚನೆಗಳು ಬಂದ್ರೂ ಪರವಾಗಿಲ್ಲ, ಅದನ್ನು ಭಯ ಪಡುವ ಅವಸರವಿಲ್ಲ. ಕಣ್ಣು ಮುಚ್ಚಿದಾಗ್ಲೇ ನಮ್ಗೆ ಆಲೋಚನೆಗಳೆಲ್ಲ ಬರುತ್ತೆ. ಆದ್ರೂ ನಾವು ಅದನ್ನ ಕಟ್ ಮಾಡ್ತಾ 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 ಶ್ವಾಸವನ್ನೇ ಗಮನಿಸ್ತಾ ಹೋಗ್ಬೇಕು. ಆಗ ಮೆಲ್ಲ ಮೆಲ್ಲಗೆ
ಆಲೋಚನೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತದೆ.
Thank you.
Thank you.
Thank you.
Thank you.
ಬನ್ನಿ. ಒಂಬತ್ತು, ಎಂಟು, ಏಳು, ತೊಂದರೆಗಳನ್ನು ನೋಡಿಕೊಳ್ಳುತ್ತಾ ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಧನ್ಯವಾದಗಳು ಎಲ್ಲ ಮಾಸ್ಟರ್ಸ್ಗೂ. ಸುನೀತಾ ಮ್ಯಾಮ್, ಒಂದೊಳ್ಳೆ ಧ್ಯಾನ ಇವತ್ತು ಮಾಡಿಸಿದೀವಿ. ಮೇಡಮ್, ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧ್ಯಾನ ಥ್ಯಾಂಕ್ ಯು ಹಂಚಿಕೆ ಮೇಡಮ್. ಕಾರ್ಯಕ್ರಮವನ್ನು ಎಲ್ರಿಗೂ ಕೊಡಬೇಕು ಅಂತ ವಿನಂತಿ ಮೇಡಮ್. ಓಕೆ, ಓಕೆ. ಶುರು ಮಾಡ್ಲಾ? ಮೇಡಮ್, ಶುರು ಶುರು ಮಾಡಿ ಮೇಡಮ್. ಮಾಡ್ಲಾ? ಮೇಡಮ್, ಬ್ರಹ್ಮಶ್ರೀ ಪಿತಾಮಹ ಪತ್ರಿಯಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಯಜಿಯವರಿಗೆ, ನನಗೆ ದಿನಾಗ್ಲೂ ಧ್ಯಾನ ಮತ್ತೆ ಜ್ಞಾನ ಕೊಡುತ್ತಿರುವ ಚಟವರ್ತಿ ವೀರರಾಗೋ ರಾಜಲಕ್ಷ್ಮಿ ಅಮ್ಮನವರಿಗೆ ನನ್ನ ನಮಸ್ಕಾರಗಳು. ಆಮೇಲೆ ಇಲ್ಲಿ ಆತ್ಮ ಬಂಧುಗಳಿಗೆಲ್ಲ ನನ್ನ ನಮಸ್ಕಾರಗಳು. ನಮಸ್ಕಾರಗಳು. ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರ. ಈ ಜೂಮ್ ನಡೆಸಿಕೊಡುತ್ತಿರುವ ಮಹಾತರ್ ಬಾಬಾ, ಮಹಾತರ್ ಫೌಂಡೇಶನ್ ಮೆಡಿಟೇಷನ್ ಚಾನೆಲ್, ನನ್ನ ಆತ್ಮ ವಂದನೆಗಳು. ಇವತ್ತು ನನ್ನ ಹೆಸರು ಸುನೀತಾ ರಮೇಶ್ ಅಂತ, ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತಗೊಳ್ತಿರೋ ಟಾಪಿಕ್ಕು, ಜೀವನದಲ್ಲಿ ನಮ್ಮ ಪರಿಸ್ಥಿತಿಗಳೇ ನಮ್ಮ ಅವಕಾಶಗಳು. ಈ ಧ್ಯಾನ ಮಾರ್ಗಕ್ಕೆ ಬರ್ಬೇಕಂದ್ರೆ ನಾವು ಧ್ಯಾನ ಮಾರ್ಗಕ್ಕೆ ಬರ್ಬೇಕಾದ್ರೆ ನಾವು 300 ಇಂದ 350 ಜನ್ಮಗಳು ದಾಟಿದ್ರೇನಂತೆ ಬರೋದು, ಇಲ್ಲಾಂದ್ರೆ ಯಾರು ಬರಲ್ಲ ಅಂತೆ. ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು ಈ ಧ್ಯಾನ. ಅಂದ್ರೆ ಪತ್ರಿಜಿಯವರು ಎಷ್ಟು ಪ್ರಯತ್ನ ಪಟ್ಟು, ಎಷ್ಟು ಆಳವಾಗಿ ಯೋಚಿಸಿ, ಅಂದ್ರೆ ಅಷ್ಟು ಎಲ್ಲ ಪ್ರಯೋಗಗಳು ಮಾಡಿ ನಮ್ಗೆ ಎಷ್ಟು ಅದ್ಭುತವಾದ ಧ್ಯಾನ ಮಾರ್ಗವನ್ನು ಕೊಟ್ಟಿದ್ದಾರೆ. ಇವಾಗ ಎಷ್ಟೋ ಲಕ್ಷಾಂತರ ಜನ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಎಷ್ಟೋ ಆನಂದ, ಇವಾಗ ನಾವ್ ಎಷ್ಟು ಆನಂದವಾಗಿ ಜೀವಿಸ್ತಾ ಇದೀವಿ ಅಂದ್ರೆ ಆ ಧ್ಯಾನ ಮಾರ್ಗದಿಂದ ಅದನ್ನೆಲ್ಲ ಎಷ್ಟೊಂದು ತಿಳ್ಕೊಂಡು ಎಷ್ಟು ಆಳವಾಗಿದೆ ಅಂದ್ರೆ ಅದು ಆ ಧ್ಯಾನ ಮಾರ್ಗ ಮಾತ್ನಲ್ಲಿ ಹೇಳಕ್ಕಾಗಲ್ಲ. ಅದು ಅನುಭವ ಪೂರ್ವಕ್ಕಾಗಿ ತಿಳ್ಕೊಂಡು ಮಾಡಿದ್ರೇನೆ ಅವಾಗ ನಮ್ಗೆ ಗೊತ್ತಾಗೋದು ಒಂದೊಂದು ಯಾಕೆ ಈ ಪರಿಸ್ಥಿತಿಗಳು ನಮ್ಗೆ ದುಃಖಕ್ಕೆ ಕಾರಣ ಮೂಲ ಯಾವುದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಗೆ ಎಷ್ಟು ಯಾವುದೇ ಒಂದು ಚಿಕ್ಕ ಸಮಸ್ಯೆ ಬಂದ್ರೂ ವಿಲವಿಲ ಅಂತ ಒದ್ದಾಡ್ತೀವಿ, ಯಾಕೆ ಸಮಸ್ಯೆ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಜೀವನದಲ್ಲಿ ಎಷ್ಟೋ ಪರಿಸ್ಥಿತಿಗಳು, ಸಂಘಟನೆಗಳು ಎಲ್ಲ ನಡೀತಾನೆ ಇರುತ್ತದೆ. ಅಂದ್ರೆ ಉದಾಹರಣೆಗೆ ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ವೃದ್ಧಾಪ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಸಂಸಾರದ ಸಮಸ್ಯೆ ಅಂದ್ರೆ ಗಂಡ ಹೆಂಡತಿ ಸಮಸ್ಯೆ, ವೃದ್ಧಾಪ್ಯ ಸಮಸ್ಯೆ, ಮರಣಾನಂತರ ಜೀವನ ಸಮಸ್ಯೆ, ಇಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ. ಯಾಕೆ ಈ ಸಮಸ್ಯೆ ನನಗ್ ಬಂದಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನ್ ಯಾಕೆ ಈ ತರ ಆಗಿದ್ದೀನಿ, ನನ್ಗೆ ಯಾಕೆ ಭಗವಂತ ನನ್ಗೆ ಈ ತರ ಕಷ್ಟಗಳನ್ನ ಕೊಟ್ಟಿದ್ದಾನೆ, ಅಂದ್ರೆ ಯಾಕೆ ಕಷ್ಟಗಳು ಬರ್ತಾ ಇದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಅಜ್ಞಾನದಲ್ಲಿ ಇದ್ದೀವಿ. ಯಾವಾಗ ಅಜ್ಞಾನದಲ್ಲಿ ಇರ್ತೀವೋ ನಾವು ದುಃಖ ಪಡ್ತಾ ಇರ್ತೀವಿ. ಪ್ರಾಪಂಚಿಕ ಜೀವನದಲ್ಲಿ ಬಂದಾಗ ನಮ್ಗೆ ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ ಅಯ್ಯೋ ಅವರಿಂದ ಕಾರಣ, ಇವರೇ ಕಾರಣ, ಇವರಿಂದನೇ ನನ್ಗೆ ಈ ತರ ಆಗೋಯ್ತು ಗೊತ್ತಾಗಲ್ಲ. ನಮ್ಗೆ ಯಾಕೆ ಕಷ್ಟಗಳು ಸಮಸ್ಯೆಗಳು ಬರ್ತಾ ಇದೆ ಅಂತ ಗೊತ್ತಾಗ್ತಿರಲ್ಲ. ಅದು ನಾವು ಗತ ಜನ್ಮದಲ್ಲೋ ಈ ಜನ್ಮದಲ್ಲೋ ಯಾರಿಗೋ ಒಂದ್ ಸ್ವಲ್ಪ ಪಾಪ ಕರ್ಮಗಳು ಮಾಡಿರ್ತೀವಿ ಅಂದ್ರೆ ಅವ್ರಿಗೆ ತೊಂದರೆ ಕೊಟ್ಟಿರ್ತೀವಿ. ಆ ತೊಂದರೆ ಅನುಭವ ಪೂರ್ವಕವಾಗಿ ನಾವ್ ಇವಾಗ ಪಡ್ಕೊಂತ ಇರ್ತೀವಿ. ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ಫಸ್ಟ್ ಪಾಪ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಏನು ಗೊತ್ತಾಗಲ್ಲ ನಮ್ಗೆ ಯಾಕೆ ಈ ತರ ಬರ್ತಾ ಇದೆ. ಅಂದ್ರೆ ಸುಖ ಭ್ರಾಂತಿಲಿ ಇರ್ತಾರೆ, ಸುಖ ಭ್ರಾಂತಿಲಿ ಇದ್ದಾಗ ಚೆನ್ನಾಗಿರ್ತಾರೆ, ಆಮೇಲೆ ಹಾಗೇ ಇರಲ್ಲ ಅಲ್ಲ ಜೀವನ, ಒಂದೇ ತರ ಇರಲ್ಲ ಅಲ್ಲ ಜೀವನ, ಏರುಪೇರು ಆಗ್ತಾ ಇರುತ್ತೆ. ಒಂದ್ ಕಡೆ ಒಂದ್ಸತಿ ಸುಖಾನು ಬರುತ್ತೆ, ಒಂದ್ಸತಿ ಕಷ್ಟನು ಬರುತ್ತೆ, ಒಂದ್ಸತಿ ಸಂತೋಷನು ಬರುತ್ತೆ, ಒಂದ್ಸತಿನು ದುಃಖನು ಬರುತ್ತೆ. ಎಲ್ಲ ಒಂದೊಂದು ರೀತಿ ಒಂದೊಂದು ಸ್ಟೆಪ್, ಯಾವುದು ಶಾಶ್ವತವಲ್ಲ. ಅದನ್ನ ನಾವು ಮುನ್ನಡ್ಸ್ಕೊಂತ ಹೋಗ್ತಾ ಇರ್ಬೇಕು. ಕಷ್ಟ ಆಗ್ಲಿ, ನಷ್ಟ ಆಗ್ಲಿ, ಸುಖ ಆಗ್ಲಿ, ಸಂತೋಷ ಆಗ್ಲಿ, ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ಬೇಕು. ಅಂದ್ರೆ ಇವಾಗ ಉದಾಹರಣೆಗೆ ಸೂರ್ಯ ಹುಟ್ತಾನೆ, ಹುಟ್ಟಿದ ತಕ್ಷಣ ಶಾಶ್ವತವಾಗಿರ್ತಾನ? ಇಲ್ಲ. ಚಂದ್ರ ಹುಡ್ತಾನೆ ರಾತ್ರಿ ಹೊತ್ತು,
ಅದು ಶಾಶ್ವತ ಇಲ್ಲ ಅಲ್ಲ. ಬೆಳಗ್ಗೆ ಹೇಗೆ ಸೂರ್ಯ ಹುಟ್ಟುತ್ತಾನೋ ಅದು ಟೈಮ್ ಅದು ಅನುಸಾರವಾಗಿ ಅದು ಹಾಗೆ ಇರುತ್ತೆ. ಹಾಗೆ ನಮ್ ಕಷ್ಟಗಳು ಆಗ್ಲಿ, ಕಷ್ಟಗಳಾಗ್ಲಿ, ಸುಖಗಳಾಗ್ಲಿ, ಬೆಳಕಾಗ್ಲಿ, ಕತ್ತಲಾಗ್ಲಿ, ಎಲ್ಲ ಅಶಾಶ್ವತನೇ. ಯಾವುದು ಶಾಶ್ವತವಾದದ್ದಲ್ಲ. ಇವಾಗ ನಾವು ಅಷ್ಟೇ, ನಾವು ಒಂದ್ ದಿವಸ ಇವಾಗ ಒಂದು ಹೆಚ್ಚು ಕಮ್ಮಿ ಒಬ್ರು ಮುಂದೆ ಸಾಯ್ತಾರೆ, ಇನ್ನೊಬ್ರು ಹಿಂದೆ ಸಾಯ್ತಾರೆ. ಅದೇ ಎಲ್ಲರಿಗೂ ಜೀವನ ಅಶಾಶ್ವತನೆ. ನಾವು ಅಶಾಶ್ವತ ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ನಶಿಸಿ ಹೋದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ. ಅಂದ್ರೆ ಸೃಷ್ಟಿ ಎಲ್ಲ ಭಗವಂತ ಸೃಷ್ಟಿಸಿರೋದೆಲ್ಲ ಅಶಾಶ್ವತನೆ. ಯಾವಾಗ್ಲೋ ಒಂದು ಲಯವಾಗುತ್ತೆ, ಯಾವತ್ತೋ ಒಂದ್ ಸರಿ ಅದು ಲಯವಾಗುತ್ತದೆ, ಅಂದ್ರೆ ಹೋಗ್ಬಿಡುತ್ತೆ, ಅದು ಇರಲ್ಲ ಯಾವಾಗ್ಲೂ, ಶಾಶ್ವತವಾಗಿರಲ್ಲ. ಇವಾಗ ಉದಾಹರಣೆಗೆ ಒಂದು ಬಿಲ್ಡಿಂಗ್ ಆಗ್ಲಿ, ಒಂದು ಕಾರ್ ಆಗ್ಲಿ, ಒಂದು ಪಡವೆ ಆಗ್ಲಿ, ಒಂದು ಮನುಷ್ಯ ಆಗ್ಲಿ, ಯಾವುದು ಅಶಾಶ್ವತವಲ್ಲ. ಅಶಾಶ್ವತ ಬಗ್ಗೆ ತುಂಬಾ ಮಮಕಾರ ಇಟ್ಕೊಂಡ್ಬಿಡ್ತೀವಿ, ಅದ್ರ ಮೇಲೆ ವ್ಯಾಮೋಹ ಇಟ್ಕೊಂತೀವಿ. ಅಂದ್ರೆ ಮಗ, ಮಕ್ಕಳು, ತಂದೆ ತಾಯಿನ, ಅತ್ತೆ ಮಾವನ, ಗಂಡ ಹೆಂಡತಿನ, ಮಕ್ಕಳ ಮೇಲೆ ತುಂಬಾ ವ್ಯಾಮೋಹ ಇಟ್ಕೊಂತೀವಿ, ಅವ್ರ ಮೇಲೆ ತುಂಬಾ ಮಮಕಾರ ಇಟ್ಕೊಂಡ್ಬಿಡ್ತೀವಿ. ಅವ್ರಿಗೆ ಏನೇನು ಆಯ್ತು ಅಂದ್ರೆ ಎಷ್ಟು ನೋವು ಪಡ್ತೀವಿ ಅಂದ್ರೆ ಅಷ್ಟು ನೋವು ಪಡ್ತೀವಿ. ಏನೋ ಆಗೋಗಿದೆ, ಏನೋ ಆಗೋಗುತ್ತೆ ಅಂತ ಎಷ್ಟು ಯೋಚನೆ ಮಾಡ್ತೀವಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಏನ್ ಅನ್ಕೊಂತೀವಿ ಅಂದ್ರೆ ಅಜ್ಞಾನದಲ್ಲಿದ್ದಾಗ ಈ ತರ ಪರಿಸ್ಥಿತಿಗಳು ಬಂದಾಗ ಭಯ ಪಡ್ತೀವಿ. ಏನೋ ಒಂದು ಚಿಕ್ಕ ಸಮಸ್ಯೆ ಬಂದ್ರು ಅಂದ್ರು ವಿಲವಿಲ್ಲ ಅಂತ ಒದ್ದಾಡ್ತೀವಿ. ಆ ಸಮಸ್ಯೆಗೆ ಕಾರಣ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಸಮಸ್ಯೆಗೆ ಕಾರಣ ಮನ್ಸು. ಆ ಮನ್ಸು ಹೇಗೆ ಅಂದ್ರೆ, ನಾವು ಹೇಳಿದ್ ನಮ್ಗೆ ಈ ಧ್ಯಾನ ಮಾರ್ಗಕ್ಕೆ ಬರೋಕ್ಕಿಂತ ಮುಂಚೆ ಮನ್ಸಿದೆ ಅಂತಾನು ಗೊತ್ತಿಲ್ಲ, ಒಂದು ಆತ್ಮ ಇದೆ ಅಂತಾನು ಗೊತ್ತಿಲ್ಲ, ನಮ್ಮ ಶರೀರದಲ್ಲಿ ಎಲ್ಲಾನು ಶರೀರನೇ ಶಾಶ್ವತ ಅನ್ನೋ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಅಂದ್ರೆ ಶರೀರಕ್ಕೆ ಜಾಸ್ತಿ ಅಂದ್ರೆ ಏನೋ ಒಂದ್ ಸ್ವಲ್ಪ ಆರೋಗ್ಯ ಕೆಡಿದ್ರು ಮಾತ್ರೆಗಳು, ಆರೋಗ್ಯ ಅಂದ್ರೆ ಯೋಗಾಭ್ಯಾಸಗಳು, ಆಮೇಲೆ ಏರೋಬಿಕ್ಸ್ ಆಗ್ಲಿ, ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದಾಗ್ಲಿ, ಆಮೇಲೆ ಇದು ಏರೋಬಿಕ್ಸ್, ಯೋಗ, ಆಮೇಲೆ ತರಕಾರಿಗಳು ತಿನ್ನೋದು, ಆರೋಗ್ಯವಂತಾಗಿರ್ತೀವಿ ಅಂತ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ. ದೇಹಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ, ಆದ್ರೆ ಮನ್ಸಿಗೆ ಮಾತ್ರ ಒಂಚೂರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಮನ್ಸ್ ಎಲ್ಲದಕ್ಕೂ ಕಾರಣ ಮನ್ಸೇ. ಆ ಮನ್ಸ್ ಏನಕ್ಕೆ ಅಂದ್ರೆ, ಇವಾಗ ನಾವು ಒಳ್ಳೇದ್ ಮಾಡೋದಾಗ್ಲಿ ಕೆಟ್ಟದ್ ಮಾಡೋದಾಗ್ಲಿ ಮನ್ಸೇ ಕಾರಣ. ಮನ್ಸ್ ಏನ್ ಹೇಳುತ್ತೆ ಅದನ್ನ ಕೇಳ್ತಾ ಇದೀವಿ. ಮನ್ಸ್ ಹೇಳಿದ ಮಾತು ಕೇಳ್ಬಾರ್ದು, ನಾವು ಹೇಳಿದ್ದಕ್ ನಾವು ಹೇಳ್ದಕ್ ಅದ್ ಮನ್ಸ್ ಕೇಳ್ಬೇಕು. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ತೀವ್ರ ಧ್ಯಾನ ಸಾಧನೆ ಮಾಡ್ಬೇಕು. ತೀವ್ರ ಧ್ಯಾನ ಸಾಧನೆ ಇವಾಗ ಮಾಡಿದ್ವಲ್ಲ ನಾವು, ಇವಾಗ ಸಾಧನೆ ಅದು ಯೋಗ ಸಾಧನೆ. ಎಷ್ಟೋ ಮಹಾತ್ಮರು, ಅವರೆಲ್ಲ ಮಹಾತ್ಮರು, ಋಷಿಗಳು, ಮುನಿಗಳು, ಪತ್ರಿಜಿಯವರು, ಬುದ್ಧ ಭಗವಾನವರು, ವಿವೇಕಾನಂದ, ರಮಣ ಮಹರ್ಷಿ, ಅವರೆಲ್ಲ ಧ್ಯಾನದಿಂದನೇ ಅವರು ಜಾಸ್ತಿ ಪಡ್ಕೊಂಡಿದ್ದಾರೆ ಆ ಜ್ಞಾನವನ್ನು. ಆ ಜ್ಞಾನ ಪಡ್ಕೊಂಡು ಅವರು ಹಣಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಆದ್ರೆ ಮಾನವ ಏನ್ ಮಾಡ್ತಾ ಇದ್ದಾನೆ, ಹೆಚ್ಚು ಹೆಚ್ಚು ಹಣಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ. ಅದು ಏನೇನೇ ಆಗ್ಲಿ, ಅದು ಮಕ್ಕಳಿಗೋಸ್ಕರ, ಗಂಡ ಹೆಂಡತಿಗೋಸ್ಕರ ಆಗ್ಲಿ, ತಂದೆ ತಾಯಿಗೋಸ್ಕರ ಆಗ್ಲಿ, ಅವ್ರಿಗೋಸ್ಕರ, ಬೇರೆಯವ್ರಿಗೆ ಮಾತ್ರ ಅವ್ನು ಪ್ರಯತ್ನ ಪಡ್ತಾ ಇದ್ದಾನೆ ಆಗ್ಲಿ, ತನಗೋಸ್ಕರ ತಾನು ಏನು ಪ್ರಯತ್ನ ಪಡ್ತಾ ಇಲ್ಲ. ಬೇರೆಯವ್ರ ಸುಖ ಸಂತೋಷಕ್ಕೆ ಮಾತ್ರ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ, ತನಗೋಸ್ಕರ ಏನು ಪ್ರಯತ್ನ ಪಡ್ತಾ ಇಲ್ಲ. ಅಂದ್ರೆ ತಮಗೋಸ್ಕರ ಅಂದ್ರೆ ತನ್ನ ಆತ್ಮ ಉದ್ಧಾರಣೆಗೋಸ್ಕರ ಏನು ಮಾಡ್ತಾ ಇಲ್ಲ. ಇವಾಗ ಉದ್ಧಾರಣೆ ಅಂದ್ರೆ ನಮ್ಮ ಆತ್ಮ ನಮ್ಮ ಹದಿಯಿಂದಲೇ ಇರ್ಬೇಕು. ಅಂದ್ರೆ ಅವ್ರ ಉದ್ಧಾರಣೆ ಯಾರು ಮಾಡ್ತಾರೆ ಅಂದ್ರೆ, ಸಾರಿ ಏನ್ ಅನ್ಕೋಬೇಡಿ, ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಅದರಿಂದಾಗಿ ಸ್ವಲ್ಪ ಸೌಂಡ್ ಬಂದು. ನಮ್ಮನ್ನ ನಾವೇ ಉದ್ಧರಿಸ್ಕೋಬೇಕು, ಯಾರು ನಮ್ಮನ್ನ ಉದ್ಧಾರ ಮಾಡಲ್ಲ. ಅವ್ರು ಉದ್ಧಾರ ಮಾಡ್ತಾರೆ, ಇವ್ರು ಉದ್ಧಾರ ಮಾಡ್ತಾರೆ ಅಂತ ಅನ್ಕೋಬಾರ್ದು. ನಮ್ಮನ್ನ ನಾವು ಉದ್ಧಾರ ಮಾಡಿಸ್ಕೋಬೇಕು. ಹೇಗೆ ಅಂದ್ರೆ, ಅದು ನಮ್ಮ ಪತ್ರಿಜಿಯವ್ರು ಕೊಟ್ಟಿರೋದೇ, ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ಏನಾಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಆಮೇಲೆ ಧ್ಯಾನ, ಬರೀ ಧ್ಯಾನ ಒಂದೇ ಮಾಡಿದ್ರೆ ಆಗಲ್ಲ, ಅದ್ರ ಜೊತೆಗೆ ಶುದ್ಧ ಸಾತ್ವಿಕ ಆಹಾರ ತಗೋಬೇಕು. ಅಂದ್ರೆ ಪ್ಯೂರ್ ವೆಜಿಟೇರಿಯನ್ ಟೈಪ್ ತಗೋಬೇಕು. ಬೆಳ್ಳುಳ್ಳಿ ಬಿಟ್ಬಿಟ್ಟು ಬೆಳ್ಳುಳ್ಳಿನೂ ಸಹ ತಿನ್ನಬಾರ್ದು. ಬೆಳ್ಳುಳ್ಳಿ ತಿನ್ನೋದ್ರಿಂದ ಏನಾಗುತ್ತೆ, ಅದು ಮಾಂಸಾಹಾರದ ಮಲಿನ ತುಂಬ್ಕೊಂಡ್ಬಿಡುತ್ತೆ, ನಮ್ಮ ಮನಸ್ಸು ಮಲಿನ ತುಂಬ್ಕೊಂಡ್ಬಿಡುತ್ತೆ. ಆ ತುಂಬ್ಕೊಂಡಾಗ ನಮ್ಗಲ್ಲಿ ಕೆಟ್ಟ ಪ್ರವರ್ತನೆ ಬರುತ್ತೆ. ಕೆಟ್ಟ ಅಂದ್ರೆ ಕೆಟ್ಟದು ನಡು ಅಂದ್ರೆ, ಇವಾಗ ಮಾಂಸಾಹಾರ ತಿನ್ನೋರು ನೋಡಿ ಹೇಗಿರ್ತಾರೆ, ಎಷ್ಟು ಕ್ರೂರತ್ವದಿಂದ ಇರ್ತಾರಲ್ಲ, ಅದೇ ತರ ನಮ್ಗೆ ಅಕ್ರೂರತ್ವ ಅನ್ನೋದು ಬಂದ್ಬಿಡುತ್ತಂತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಆದಷ್ಟು ತುಂಬಾ ಕಠಿಣವಾಗಿ ಪಾಲಿಸ್ಬೇಕು. ಅಂದ್ರೆ ಶುದ್ಧ ಸಾತ್ವಿಕ ಆಹಾರ, ಮನ್ಸು ಶುದ್ಧವಾಗಿರ್ಬೇಕು ಅಂದ್ರೆ ಬಿಸಿ ಬಿಸಿ ಊಟ ತಿನ್ಬೇಕು. ಬಿಸಿ ಬಿಸಿ ಊಟ ಸೇವನೆ ಮಾಡಿದಾಗ ಏನಾಗುತ್ತೆ, ಮನ್ಸು ಶುದ್ಧಿ ಆಗುತ್ತೆ. ಆಗ ಆರಾಮಾಗಿ ಧ್ಯಾನ ಕುಳಿತುಕೊಳ್ಬಹುದು, ಅವಾಗ ಧ್ಯಾನ ಚೆನ್ನಾಗಾಗತ್ತೆ. ಇವಾಗ ನಾವು ಧ್ಯಾನ ಕುತ್ಕೊಂಡಿದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದು ಅನುಭವ ಆಗುತ್ತೆ, ಅದು ಕಾಣಿಸ್ತು ಇದು ಕಾಣಿಸ್ತು ಅನ್ನೋದಲ್ಲ. ನಮ್ಗೆ
ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ನನ್ಗೆ ನನಗ್ ಬಂದಿಲ್ವಲ್ಲ ಎಕ್ಸ್ಪೀರಿಯನ್ಸು, ನಿಮ್ಗ್ ಬಂದಿದೆ, ನನ್ಗೇನು ಕಾಣಿಸಿಲ್ಲ ಅಂತ ಅನ್ಕೋಬೇಡಿ. ಅದು ನಮ್ ಗುಣಗಳನ್ನ ನಾವ್ ಎಷ್ಟು ಚೇಂಜ್ ಮಾಡ್ಕೊಳ್ತೀವಿ ಧ್ಯಾನ ಮುಖಾಂತರ, ನಾವ್ ಏನ್ ಇದ್ ಮಾಡ್ಕೋಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಇದ್ ಮಾಡ್ಕೋಬಾರ್ದು. ಅಂದ್ರೆ ಅನುಭವದಿಂದ ನಾವ್ ಏನು ಕಲಿಯಲ್ಲ, ಅದರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ. ನಾವು ಧ್ಯಾನ ಮಾಡೋದ್ರಿಂದ ನಮ್ ಗುಣಗಳು ಎಷ್ಟು ಚೇಂಜ್ ಆಗಿದೆ, ಆ ಗುಣಗಳಿಂದ ನಾವ್ ಏನ್ ಕಲ್ತಿದೀವಿ, ನಾವ್ ಯಾವ ಪಾಠ ಕಲ್ತಿದೀವಿ, ಆ ಪಾಠವನ್ನು ನಾವು ಇದ್ ಮಾಡ್ಕೋಬೇಕು. ಅಂದ್ರೆ ಈಗ ಎಷ್ಟು ನಾವು ಧ್ಯಾನ ಮಾಡ್ತೀವೋ ನಮ್ಮಲ್ಲಿ ಎಷ್ಟೋ ಚೇಂಜಸ್ ಕಾಣಿಸುತ್ತೆ ನಮ್ಮಲ್ಲಿ. ಅಂದ್ರೆ ಮುಂಚೆ ಇದ್ದಾಗ ಇರೋ ಪರಿಸ್ಥಿತಿಗಿಂತ ಇವಾಗ ಚೇಂಜ್ ಆಗಿದೆ. ನಮ್ಮನ್ ನೋಡಿ ನಮ್ಗೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ. ಒಂದೊಂದ್ ಒಬ್ಬೊಬ್ಬ ಈ ಧ್ಯಾನ ಮಾರ್ಗಕ್ಕೆ ಯಾರು ಹೊಸಬ್ರು ಬಂದಿದಾರೋ, ಒಂದು 41 ದಿವಸ ತೀವ್ರ ಧ್ಯಾನ ಸಾಧನೆ ಮಾಡಿ. ಅಂದ್ರೆ ಫಸ್ಟ್ 10 ನಿಮಿಷ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಆಮೇಲೆ ನಮ್ಗೆ ಒಂದೊಂದ್ಸತಿ ಆಗಲ್ಲ, ಅದು ನಮ್ಗೆ ಎಷ್ಟೋ ಮಲಿನ ತುಂಬ್ಕೊಂಡ್ಬಿಟ್ಟಿರತ್ತಲ್ಲ, ನಮ್ಮ ಕಣ್ಣು ಮುಚ್ಚಿದ ತಕ್ಷಣ ಏನೇನೋ ಆಗುತ್ತೆ, ಒಳಗೆ ಏನೇನೋ ಆಂತರಿಕವಾದ ಏನೇನೋ ನಡಿಯೋಕ್ ಶುರು ಆಗುತ್ತೆ. ಅದರಿಂದ ಏನು ಭಯ ಪಡಬೇಡಿ, ಅದರಿಂದ ನಮ್ಗೆ ಮನಸ್ಸು ಶುದ್ಧಿ ಆಗ್ತಾ ಇರುತ್ತೆ. ಅಂದ್ರೆ 200 ನಾಡಿ ಮಂಡಲ ಶುದ್ಧಿ ಆಗುತ್ತೆ, ಅಂದ್ರೆ ವಿಶ್ವಶಕ್ತಿ ಅನ್ನೋದು ನಮ್ಮಲ್ಲಿ ಪ್ರವರ್ಸುತ್ತೆ. ಆ ಪ್ರವರ್ಸ್ದಾಗ ಒಂದೊಂದ್ ಪಾರ್ಟಲ್ಲಿ ಎಷ್ಟು ಮಲಿನ ತುಂಬಿಕೊಂಡಿರುತ್ತೋ ಆ ಪಾರ್ಟ್ ಅಲ್ಲಿ ಇವಾಗ ನೋವು ಬರ್ತಾ ಇರುತ್ತೆ ಅನ್ಕೊಳ್ಳಿ. ಬೆನ್ನುವಾಗ್ಲಿ, ತಲೆನೋವಾಗ್ಲಿ, ಕೈ ಕಾಲು ನೋವೋದಾಗ್ಲಿ ಬರುತ್ತೆ. ಧ್ಯಾನ ಕುತ್ಕೊಂಡಿದ ತಕ್ಷಣ ಆ ರೀತಿ ಎಲ್ಲ ನಮ್ಗೆ ಅನುಭವಗಳಾಗುತ್ತೆ. ಅನುಭವಗಳಾದಾಗ ಕೂರಕ್ಕಾಗಲ್ಲ, ಆದ್ರೂ ನೀವು ಪ್ರಯತ್ನ ಪಟ್ಟು ಸಾಧಿಸಿ ಹಾಗೆ ಕುತ್ಕೋಬೇಕು. ಹಾಗೆ ಕುತ್ಕೊಂಡಾಗ ಏನಾಗುತ್ತೆ, ಒಂದು ಸ್ವಲ್ಪ ದಿನ ಆಮೇಲೆ ಹೋಗ್ತಾ 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 ನೀವು ಅದನ್ನ ಹೆಚ್ಚಿಸ್ಕೊಂತ ಹೋಗ್ಬೇಕು. ಧ್ಯಾನದ ತೀವ್ರತೆಯನ್ನು ಹೆಚ್ಚಿಸ್ಕೊಂತ ಹೋದಂಗೆಲ್ಲ ಅಲ್ಲಿ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ನೋವು ಬರಲ್ಲ, ನೋವೆಲ್ಲ ಇದಾಗೋಗುತ್ತೆ. ಅಂದ್ರೆ ನಾವು ಎಷ್ಟೋ ದಿನದಿಂದ ನಾವು ಎಷ್ಟೋ ಪಾಪ ಕೆಲಸ ಮಾಡಿದೀವಿ, ಅಂದ್ರೆ ಮಾತಿನ ಮುಖಾಂತರ ಆಗ್ಲಿ, ಕೆಲ್ಸದ ರೂಪದಲ್ಲಾಗ್ಲಿ, ಯಾರಿಗೋ ಒಬ್ರು ನೋವು ಕೊಟ್ಟಿರ್ತೀವಿ, ಆ ನೋವು ಹೇಗಿರುತ್ತೆ ಅಂತ ನಾವು ಅನುಭವ ಪಡ್ಬೇಕಲ್ವಾ. ಅದಕ್ಕೆ ನಮ್ಗೆ ಈ ತರ ಎಲ್ಲ ಪರೀಕ್ಷೆಗಳು ಬರುತ್ತೆ, ಅದನ್ನ ಎದುರಿಸ್ಬೇಕು. ಮೆಟ್ಟು ನಿಂತಾಗ್ಲೆ ನಮ್ಗೆ ಅವಾಗ ಅರ್ಥ ಆಗೋದು ಒಂದೊಂದು ಸಿಚುಯೇಷನ್ ಯಾಕಪ್ಪ ಬರ್ತಾ ಇದೆ, ಯಾಕಪ್ಪ ಈ ತೊಂದರೆಗಳು ಬರ್ತಾ ಇದೆ, ತೊಂದ್ರೆ ಕಷ್ಟದ ಮೇಲೆ ಕಷ್ಟ ಯಾಕಪ್ಪ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಭಗವಂತನ ಆಶ್ರಯಿಸ್ತೀವಿ. ಭಗವಂತನ ಆಶ್ರಯಿಸಿದಾಗ ನಾವು ವಿಗ್ರಹಾರಾಧನೆ ಮಾಡ್ತೀವಿ. ಆ ವಿಗ್ರಹಾರಾಧನೆ ಸ್ತೋತ್ರಗಳಾಗ್ಲಿ, ಭಜನೆಗಳಾಗ್ಲಿ, ಪೂಜೆಗಳಾಗ್ಲಿ, ಗುರುಗಳನ್ನ ಆಶ್ರಯಿಸೋದಾಗ್ಲಿ ಎಲ್ಲ ಮಾಡ್ತಿರ್ತೀವಿ. ಮಾಡಿದಾಗ ನಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಹೋಗುತ್ತೆ. ಆಮೇಲೆ ತಿರ್ಗಾ ಇನ್ನೊಂದ್ ಸಮಸ್ಯೆ ಅನ್ನೋದು ಬರುತ್ತೆ, ಆರೋಗ್ಯದಲ್ಲಾಗ್ಲಿ, ಆರ್ಥಿಕ ಸಮಸ್ಯೆದಲ್ಲಾಗ್ಲಿ, ಏನೋ ಒಂದು ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಪತ್ರಿಜಿ ಅವರು ಕೊಟ್ಟಿರೋ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ನಾವು ಧ್ಯಾನ ಮಾಡಬಾರ್ದು, ಬರೀ ಧ್ಯಾನ ಮಾಡಿದ್ರು ಸರಿ ಹೋಗಲ್ಲ, ಧ್ಯಾನದ ಜೊತೆ ಜ್ಞಾನನು ತಿಳ್ಕೊಳ್ಬೇಕು. ಅವ್ರು ಎಷ್ಟೋ ಪುಸ್ತಕಗಳನ್ನ ಓದಿ ಸಂಗ್ರಹಿಸಿ ಎಷ್ಟೋ ಇನ್ನ ಚಿಕ್ಕ ಚಿಕ್ಕ ಪುಸ್ತಕಗಳ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ನಾವು ಸುಮ್ಮನೆ ಅದ್ ಸ್ವಾಧ್ಯಾಯ ಮಾಡಿ ಅದರಲ್ಲಿ ನಾವು ಮಾರ್ಕ್ ತಂದ್ಕೋಬೇಕು. ಅಂದ್ರೆ ಅದರಲ್ಲಿ ನಾವ್ ಏನ್ ಕಲ್ತಿದೀವಿ ಅದನ್ನ ನಾವು ಪಾಠಿಸ್ಬೇಕು. ಅದನ್ನ ಬುಕ್ ಅಲ್ಲಿ ಏನ್ ಓದಿದಾರೋ ಅದನ್ನ ನಾವು ಅದು ಏನ್ ಬರ್ದಿದಾರೋ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದಾಗ ನಮ್ಮ ಜೀವನ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ಆಗ ನಾವು ಸರಿಯಾದ ರೀತಿಯಲ್ಲಿ ಇರ್ತೀವಿ. ಆಗ ಸರಿಯಾದ ರೀತಿಯಲ್ಲಿ ಇದ್ದಾಗ ನಾವು ಸರಿಯಾದ ನಿರ್ಧಾರವನ್ನು ತಗೊಳ್ತೀವಿ. ಆಮೇಲೆ ಯಾರಿಗೂ ದ್ವೇಷಿಸೋಲ್ಲ, ಯಾರನ್ನು ಅಸಹಿಸೋದಿಲ್ಲ, ಯಾರನ್ನು ಹಿಂಸಿಸುವುದಿಲ್ಲ, ಯಾರನ್ನು ಕಷ್ಟಪಡಿಸೋದಿಲ್ಲ, ಯಾರನ್ನು ದುಃಖ ಪಡಿಸುವುದಿಲ್ಲ. ಯಾವಾಗ ಜ್ಞಾನ ಬೆಳೆಯುತ್ತೋ ನಾವ್ ಈ ಕೆಲಸಗಳನ್ನು ಮಾಡಲ್ಲ. ಅಜ್ಞಾನದಲ್ಲಿ ಇದ್ದವರೆಲ್ಲ ಈ ರೀತಿ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡ್ತಾ ಇದ್ದಾಗ ಅವ್ರಿಗೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆ ಕಷ್ಟ ಬಂದಾಗ ಎದುರಿಸೋ ಕೆಪಾಸಿಟಿ ಇರಲ್ಲ. ಅದ್ ಯಾವಾಗ ಬರುತ್ತೆ ಅಂದ್ರೆ ಈ ಜ್ಞಾನ, ಈ ಸಜ್ಜನ ಸಾಂಗತ್ಯ, ಈ ಸಜ್ಜನ ಸಾಂಗತ್ಯದಲ್ಲಿ ನಮ್ಗೆ ಎಷ್ಟೋ ನಮ್ಗೆ ಸಲಹೆಗಳು ಸಿಗುತ್ತೆ. ನಾವು ಆ ಜೀವನದಲ್ಲಿ ನಾವು ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ಆ ಪಾಲಿಸ್ಕೊಂಡಾಗ ಏನಾಗುತ್ತೆ ನಮ್ಗೆ, ಆಗ ನಮ್ಮನ್ ನೋಡಿ ಬೇರೆಯವ್ರು ಪ್ರೇರಪ್ತರಾಗ್ತಾರೆ, ಅಂದ್ರೆ ಪ್ರೇರೇಪಿಸ್ತಾರೆ, ಪ್ರೇರೇಪರಾಗ್ತಾರೆ. ಅಂದ್ರೆ ನಮ್ಮನ್ ನೋಡಿ ಎಷ್ಟು ಚೇಂಜಸ್ ಆಗಿದೆ ನಿನ್ನಲ್ಲಿ ಅಂತ ಹೇಳಿದಾಗ ನಮ್ಗೆ ಎಷ್ಟು ಆನಂದ ಆಗುತ್ತೆ. ನಿಮ್ಗೆ ಆನಂದ ಆಗೋಗ್ಬಿಡುತ್ತೆ, ಬೇರೆಯವರು ಇದ್ ಮಾಡೋದಲ್ಲ, ನಿಮ್ಗೆ ಫಸ್ಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟೊಂದು ಚೇಂಜ್ ಆಗಿದ್ದೀನಿ ಈ ಧ್ಯಾನ ಮುಖಾಂತರ, ನಾನು ಇವಾಗ ಬಂದಿದ್ದಕ್ಕೆ ನನ್ಗೆ ಇಷ್ಟೊಂದು ಚೇಂಜಸ್ ಆಗಿದೆಯಾ ಅಂತ ನಿಮ್ಮಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಯಾವಾಗ ಜಾಸ್ತಿ ಧ್ಯಾನ ಮಾಡ್ತೀವೋ ನಮ್ಮಲ್ಲಿ ಬುದ್ಧಿಶಕ್ತಿ ಬೆಳೆಯುತ್ತೆ. ಬುದ್ಧಿಶಕ್ತಿ ಬೆಳೆದಾಗ ಮೇಧಾಶಕ್ತಿ ಬೆಳೆಯುತ್ತೆ. ಅಂದ್ರೆ ಇಷ್ಟು ದಿನ ನಾವು ಒಂದ್ ಚಿಕ್ಕ ಸಮಸ್ಯೆ ಬಂದ್ರೂ ಗುರುಗಳನ್ನ ಆಶ್ರಯಿಸೋದು, ಇಲ್ಲ ನಮ್ಕಿಂತ ಸ್ವಲ್ಪ ಸಲಹೆಗಳು ಕೊಡ್ತಾರಲ್ಲ, ಆಗಲ್ಲಮ್ಮ ಹೀಗಲ್ಲ ಅಂತ ಒಂದ್ ಸಲಹೆ ಕೊಡ್ತಾರಲ್ಲ, ಫ್ರೆಂಡ್ ಆಗ್ಲಿ, ರಿಲೇಷನ್ಸ್ ಆಗ್ಲಿ, ಯಾರೋ ಒಬ್ರು ನಮ್ಗೆ ಸಲಹೆ ಕೊಡ್ತಾರಲ್ಲ, ಆ ಸಲಹೆ ಕೇಳೋ ಅವಸರನೂ ಬರಲ್ಲ. ಯಾಕಂದ್ರೆ ನಮ್ಗೆ ಧ್ಯಾನ ಬೆಳೆದಾಗ, ಜ್ಞಾನ ಬೆಳೆದಾಗ ನಮ್ಗೆ ಮಾಸ್ಟರ್ಸ್ ಅನ್ನೋರು ನಮ್ಗೆ ಹೆಲ್ಪ್ ಮಾಡ್ತಾರೆ.
ಹೆಲ್ಪ್ ಮಾಡಿ, ಆಗ ನಿಮ್ಗೆ ಈ ತರ ಮಾಡು ಆ ತರ ಮಾಡು ಅಂತ ನಮ್ ಧ್ಯಾನ ಮುಖಾಂತರ ನಮ್ಗೆ ಸಲಹೆಗಳು ಕೊಡ್ತಾರೆ. ಯಾವ ಹೇಗ್ ಬೇಕೋ ಅದು ಆನ್ಸರ್ಸ್ ನಮ್ಮೊಳಗೆ ನಮ್ಗೆ ಸಿಗುತ್ತೆ. ಅಂದ್ರೆ ಪರಮಾತ್ಮ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ. ನಾವು ಅಲ್ಲಿ ಇಲ್ಲಿ ವಿಗ್ರಹಾರಾಧನೆ ಅಲ್ಲಿದ್ದಾನೆ, ಭಗವಂತ ಅಲ್ಲೇ ಇದ್ದಾನೆ ಅಂತ ಒಂದು ಮೂಢನಂಬಿಕೆ ಇಟ್ಕೊಂಡಿದೀವಿ. ಆ ಮೂಢನಂಬಿಕೆ ಬಿಡಬೇಕು. ಎಲ್ಲೂ ಇಲ್ಲ, ಸೃಷ್ಟಿ ಎಲ್ಲ ಆತ್ಮ. ಸೃಷ್ಟಿಸಿರೋ ಪ್ರತಿ ಜೀವಿಯಲ್ಲೂ ಆತ್ಮ ಇದೆ, ಅಂದ್ರೆ ಭಗವಂತ. ಆತ್ಮ ಅಂದ್ರೆ ಪರಬ್ರಹ್ಮ. ಪರಬ್ರಹ್ಮನಿಗೆ ನಿರಾಕಾರ ಸ್ವರೂಪ. ಅವನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ, ಮಧ್ಯಾಂತರನೂ ಇಲ್ಲ. ಅವನಿಗೆ ಆಕಾರವಿಲ್ಲ, ಅವನಿಗೆ ಏನು ಸ್ವರೂಪ ಇಲ್ಲ. ಅವನು ಈ ದೇವಾನು ದೇವತೆಗಳನ್ನೆಲ್ಲ ಸೃಷ್ಟಿಸಿದಾನೆ. ಯಾವತ್ತೋ ಒಂದ್ಸತಿ ಈ ಸೂರ್ಯನ್ಗೂ ಆಯುಷ್ ಇದೆಯಂತೆ, ಚಂದ್ರನಿಗೂ ಆಯುಷ್ ಇದೆಯಂತೆ. ಅದು ಸತ್ತೋದಾದ್ಮೇಲೆ ಇನ್ನೊಂದ್ ಸೂರ್ಯ ಹುಟ್ಟಾನಂತೆ. ಆಮೇಲೆ ಚಂದ್ರನೂ ಅಷ್ಟೇ, ಅದಕ್ಕೂ ಒಂದು ಆಯುಸ್ ಇರುತ್ತಂತೆ, ಇಷ್ಟ್ ವರ್ಷ ಅಂತ ಆಯುಸ್ ಇರುತ್ತಂತೆ. ಅದು ಅದು ಸತ್ತೋಗ್ಬಿಟ್ಟು ಇನ್ನೊಂದು ಹುಟ್ಕೊಳ್ಳುತ್ತಂತೆ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರಂಗೂನು ಇಷ್ಟಿಷ್ಟ್ ದಿನ ಅಂತ ಇರುತ್ತಂತೆ ಅವ್ರಿಗೂ. ಬ್ರಹ್ಮ ಏನ್ ಮಾಡ್ತಾನೆ, ನಮ್ಮನ್ನ ಹುಟ್ಟಿಸ್ತಾನೆ. ವಿಷ್ಣು ಏನ್ ಮಾಡ್ತಾನೆ, ನಮ್ಮನ್ನ ಪೋಷಿಸ್ತಾನೆ. ಈಶ್ವರ ಏನ್ ಮಾಡ್ತಾನೆ, ನಮ್ಮನ್ನ ಲಯ ಮಾಡ್ತಾನೆ. ಅವ್ರಿಗೂ ಜೀವನಗಳು ಅಶಾಶ್ವತನೇ. ಪರಬ್ರಹ್ಮ ಒಂದೇ ಶಾಶ್ವತ. ಪರಬ್ರಹ್ಮ ಒಂದೇ ಶಾಶ್ವತವಾದ ಪರಬ್ರಹ್ಮನವನ್ನು ನಾವು ಇಟ್ಕೋಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ಇವಾಗ ಕದಲ್ತಾ ಇರೋ ಕಂಬನ ಇಟ್ಕೊಂಡ್ಬಿಟ್ಟಿದೀವಿ. ಕದಲ್ತಾ ಇರೋ ಕಂಬನ ಇಟ್ಕೊಂಡು ಎಲ್ಲಿ ಬಿದೋಗುತ್ತೋ ಎಲ್ಲಿ ಬಿದೋಗುತ್ತೋ ಅಂತ ನಾವು ಅದನ್ನ ಟೈಟ್ ಆಗಿ ಇಟ್ಕೊಂಡು ಒದ್ದಾಡ್ತಾ ಇದೀವಿ. ಅದ್ರ ಬದಲು ಜ್ಞಾನಿ ಆದವನು ಏನ್ ಮಾಡ್ತಾನೆ ಅಂದ್ರೆ, ಸ್ಥಿರವಾಗಿರೋ ಸ್ತಂಭ ಇಟ್ಕೊಂಡ್ಬಿಟ್ಟು ಎಷ್ಟೇ ಗಾಳಿ ಬಂದ್ರು, ತುಫಾನ್ಗಳು ಬಂದ್ರು ಅವನು ಎದ್ರಲ್ಲ. ಎದುರ್ದೇ ಇದ್ದಾಗ ಅವನ್ಗೆ ಎಷ್ಟು ಶಕ್ತಿ ಇದೆ, ಎಷ್ಟು ನಂಬಿಕೆ ಇದೆ ಅಂದ್ರೆ ಅದ್ ಬೀಳಲ್ಲ ಅನ್ನೋ ನಂಬಿಕೆ ಇರುತ್ತೆ. ಹಾಗೆ ಈ ಧ್ಯಾನದ ಮುಖಾಂತರ, ಈ ಜ್ಞಾನದ ಮುಖಾಂತರ ನಾವು ಎಷ್ಟೋ ತಿಳ್ಕೊಂಡು ಅದರಿಂದ ನಾವು ಹೊರಗಡೆ ಬರ್ತೀವಿ. ಅದಕ್ಕೆ ಜ್ಞಾನ ಬೆಳೆಸ್ಕೊಳ್ಬೇಕು. ಸ್ವಾಧ್ಯಾಯ ಅಂದ್ರೆ ಆತ್ಮಜ್ಞಾನ ಬಗ್ಗೆ, ಆತ್ಮಜ್ಞಾನದ ಸಂಬಂಧಪಟ್ಟ ಪುಸ್ತಕಗಳನ್ನು ಸ್ವಾಧ್ಯಾಯ ಮಾಡಿದಾಗ ಆ ಸ್ವಾಧ್ಯಾಯದಿಂದ ನಾವು ಎಷ್ಟೋ ಕಲ್ತೀವಿ. ಅಂದ್ರೆ ಪುಸ್ತಕ ಅಂದ್ರೆ ಬೇರೆಯವ್ರು ಹೇಳಿದಾಗ ನಾವು ಕಲಿಯಲ್ಲ ಆ ಬುದ್ಧಿಗಳನ್ನ. ನಾವೇನ್ ಮಾಡ್ತೀವಿ, ನಾವು ಸ್ವಾಧ್ಯಾಯ ಅಂದ್ರೆ ಬುಕ್ಗಳನ್ನ ಓದಿದಾಗ ನಮ್ಗೆ ಎಷ್ಟೊಂದು ನಮ್ಗೆ ಎಷ್ಟೊಂದು ಸಂದೇಶಗಳು ಗೊತ್ತಾಗುತ್ತೆ. ಆ ಸಂದೇಶದಿಂದ ನಮ್ಮಲ್ಲಿ ಮಾರ್ಪಾಗುತ್ತೆ. ಅಂದ್ರೆ ಇವಾಗ ಉದಾಹರಣೆಗೆ, ಒಂದು ಒಂದ್ ಮನುಷ್ಯ ಇರ್ತಾನೆ, ಎಲ್ಲದಕ್ಕೂ ಒಂದು ವೃದ್ಧಾಪ್ಯ ಅನ್ನೋ ಸಮಸ್ಯೆ ಬರುತ್ತೆ. ಎಷ್ಟು ಒದ್ದಾಡ್ತಾನೆ ಅಂದ್ರೆ ನರಕ ಯಾತನೆ ಪಡ್ತಾನೆ. ಅಯ್ಯೋ, ಯಾರು ನೋಡ್ಕೊಳ್ಳಲ್ವಲ್ಲ ನನ್ನನ್ನ, ನನ್ಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಆಗ ತುಂಬಾ ಬಾಧೆ ಬೀಳ್ತಾನೆ. ಬಾಧೆ ಬಿದ್ದಾಗ ಏನಾಗುತ್ತೆ, ಯಾಕಪ್ಪ ದೇವ್ರೆ ನನ್ನ ತಗೋಬಾರ್ದ, ನನ್ನನ್ನ ಯಾಕೆ ಹಿಂಗ ಹುಟ್ಟಿಸಿದ್ಯಾ, ನನ್ಗೆ ನರಕ ಯಾತನೆ ಪಡೋದಕ್ಕಾಗಲ್ಲ, ಒಬ್ರ ಸಹಾಯ ಇಲ್ಲದೆ ನನ್ಗೆ ಆಗಲ್ಲ ಅಂತ ಅವಾಗ ಬಾಧೆ ಪಡೆಬದ್ಲು. ಇವಾಗ್ಲಿಂದಾನೆ ನಾವು ಧ್ಯಾನ ಮಾಡಕ್ ಶುರು ಮಾಡಿದ್ರೆ, ಚಿಕ್ಕ ವಯಸ್ಸಿನಿಂದಾನೆ ಧ್ಯಾನ ಶುರು ಮಾಡಿದಾಗ ಯವ್ವನದಲ್ಲೂ ಶುರು ಮಾಡ್ಬೋದು. ಅಂದ್ರೆ ವೃದ್ಧಾಪ್ಯ ಸಮಸ್ಯೆದಲ್ಲಿ ಅವ್ರಿಗೆಲ್ಲ ಫುಲ್ ತೀರೋಗ್ಬಿಟ್ಟಿದೆ, ಶಕ್ತಿ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಚಿಕ್ಕ ಅಂದ್ರೆ ಯಾವ ವಯಸ್ಸಿನಲ್ಲಾದ್ರೂ ಮಾಡ್ಬೋದು ಧ್ಯಾನ, ಬಟ್ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ರೆ, ಚಿಕ್ಕ ವಯಸ್ಸಿಂದಾನೆ ಶುರು ಮಾಡಿದ್ರೆ ಅವ್ರ ಮೇಧಸ್ ಬೆಳೆಯುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ಅವ್ರು ತಗೊಳ್ಳೋ ನಿರ್ಧಾರ ಕರೆಕ್ಟ್ ಆಗಿರುತ್ತೆ, ಯಾರಿಗೂ ಕೇಳುವ ಅವಸರವಿಲ್ಲ. ಆ ವೃದ್ಧಾಪ್ಯ ಸಮಸ್ಯೆದಲ್ಲಿ ಬಂದಾಗ ನಾವು ಅವಾಗ ಧ್ಯಾನ ಶುರು ಮಾಡಿದ್ರೆ ನಮ್ಗೆ ದೇಹ ಸಹಕರಿಸಲ್ಲ, ಸಹಕರಿಸದೆ ಇದ್ದಾಗ ಕಷ್ಟ ಆಗುತ್ತೆ. ಅದಕ್ಕೆ ಚಿಕ್ಕ ವಯಸ್ಸಿಂದಾನೆ ಶುರು ಮಾಡಿದ್ರೆ ನಾವು ವೃದ್ಧ ಸಮಸ್ಯೆ ಬಂದಾಗ್ಲೂ ನಮ್ ಶಕ್ತಿವಂತರಾಗಿರ್ತೀವಿ, ಮಾತು ಚೆನ್ನಾಗಿ ಕೇಳಿಸುತ್ತೆ, ಮಾತು ಚೆನ್ನಾಗಿ ಮಾತಾಡ್ತೀವಿ, ಕಿವಿ ಚೆನ್ನಾಗಿ ಕೇಳಿಸ್ತೀವಿ, ಯವ್ವನದಲ್ಲಿ ಇದ್ದಂಗೆ ಇರ್ತೀವಿ. ಅಂದ್ರೆ ವಯಸ್ಸಾದ್ರೂ ನಮ್ಗೆ ವಯಸ್ಸಾಗೋ ತರ, ವಯಸ್ಸಾಗದೆ ಇರೋ ತರ ಇರ್ತೀವಿ. ಅಂದ್ರೆ 50 ವರ್ಷ ಇದ್ದವರು 30 ವರ್ಷ ತರ ಕಾಣಿಸೋ ತರ ಇರ್ತಾರೆ, 20 ವರ್ಷ ತರ ಕಾಣಿಸೋ ತರ ಇರ್ತಾರೆ. ಆತರ ನಮ್ ಇಂದ್ರಿಯಗಳನ್ನ ನಾವು ಅಧೀನದಲ್ಲಿ ಇಟ್ಕೋಬೇಕು. ಮನ್ಸು ಹೇಳಿದ ಮಾತು ನಾವು ಕೇಳ್ಬಾರ್ದು ಯಾವತ್ತೇ ಆಗ್ಲಿ. ಮನ್ಸು ಹೇಳಿದ ತಕ್ಷಣ ನಾವು ಅದನ್ನ ಪಾಲಿಸ್ಬಾರ್ದು. ಇವಾಗ ಒಂದು ವಸ್ತು ನೋಡ್ತೀವಿ ಅನ್ಕೊಳ್ಳಿ, ಆ ವಸ್ತು ಯಾರು ಹೇಳುತ್ತೆ, ಮನ್ಸು ಹೇಳುತ್ತೆ. ಆ ಮನ್ಸು ಹೇಳಿದ ತಕ್ಷಣ ಕಣ್ಣು ನೋಡುತ್ತೆ, ಕಣ್ಣು ನೋಡಿದಾಗ ಅದು ತಗೋಬೇಕು ಅನ್ನೋ ಉತ್ಸಾಹ ಬರುತ್ತೆ. ಅದಕ್ಕೆ ಕಾರಣ ಏನು, ಮನ್ಸೆ. ಇಂದ್ರಿಯಗಳು ಇದ್ ಮಾಡುತ್ತೆ ಅಷ್ಟೇ, ಆದ್ರೆ ಮನ್ಸೆ ಮೂಲ ಕಾರಣ. ತಿರ್ಗಾ ಅಜ್ಞಾನಿ ಆದವನು ಅದನ್ನ ತಗೊಂತಾನೆ, ತಗೊಂಡ್ಬಿಟ್ಟು ದುಡ್ಡಿರಲ್ಲ ಅವನ ಹತ್ರ, ಅಷ್ಟೊಂದು ಸಾಕಷ್ಟು ದುಡ್ಡಿರಲ್ಲ, ಆದ್ರೂ ಅದನ್ನ ಪಡ್ಕೋಬೇಕು ಅಂತ ಏನ್ ಮಾಡ್ತಾನೆ, ಅಧರ್ಮ ಪಾಪಕ್ಕೆ ಕೆಲಸ ಮಾಡ್ತಾನೆ, ಜೀವ ಹಿಂಸೆ ಮಾಡ್ತಾನೆ, ಬೇರೆಯವ್ರಿಗೆ ನಿಂದಿಸ್ತಾನೆ, ಬೇರೆಯವ್ರಿಗೆ ಕಷ್ಟ ಕೊಡ್ತಾನೆ. ಆಮೇಲೆ ಕಷ್ಟ ಕೊಟ್ಟಾಗ ಅವನು ತೀರ ಕಷ್ಟ ಅನುಭವಿಸ್ತಾನೆ. ಆ ಕಷ್ಟದಿಂದ ಈ ತರ ಸಮಸ್ಯೆಗಳು ಎದುರಾಗುತ್ತೆ. ಈ ಸಮಸ್ಯೆಗಳು ಎದುರಾಗ ನರಕ ಯಾತನೆ, ಯಾಕಪ್ಪ ನನ್ಗೆ ಹಿಂಗೆ ಈ ತರ ಆಯ್ತು ಅಂತ ಅವನಿಗೆ ಆಲೋಚನೆ ಬರದ. ಯಾವಾಗ ಕಷ್ಟ ಬಂದಾಗ ನಮ್ಗೆ ಅವಾಗ ನೆನ್ಪಾಗುತ್ತೆ, ಓಹೋ ನಾನು ಯಾರಿಗೋ ಕಷ್ಟ, ಅವಾಗ ಅಂತರ್ಮಥನ ಆಗುತ್ತಂತೆ. ಓಹೋ ನಾನು ಯಾರಿಗೋ ಕಷ್ಟ ಕೊಟ್ಟಿದ್ದೆ, ಆ ಕಷ್ಟ
ಕಷ್ಟದಿಂದ ನನ್ಗೆ ಈ ತರ ಆಗ್ತಿದೆ, ಅದಕ್ಕೆ ನಾವು ಮುಂಚೆನೆ ನಾವು ತಿಳ್ಕೊಂಡು ಯಾರಿಗೆ ಆಗ್ಲಿ ನಾವು ನೋವು ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಕೆಟ್ಟ ಮಾತಾಡೋದಾಗ್ಲಿ ಕೆಟ್ಟ ಕೆಲಸ ಮಾಡೋದಾಗ್ಲಿ ಎಲ್ಲ ನಾವು ಮಾಡಬಾರ್ದು. ಆ ಮಾಡಿದಾಗ ನಾವು ತಿರ್ಗಾ ಅನುಭವಿಸ್ಲೇಬೇಕಾಗುತ್ತೆ. ಅಂದ್ರೆ ನಾವು ಮಾಡಿದ್ದನ್ನು ಮಾರಾಯ ಅಂತಾರಲ್ಲ, ನಾವ್ ಏನ್ ಮಾಡ್ತೀವೋ ಅದ್ ನಾವು ಅನುಭವಿಸ್ಲೇಬೇಕಾಗುತ್ತೆ. ಈ ಜೀವನದಲ್ಲಿ ನಾನು ಏನು ತಪ್ಪೇ ಮಾಡಿಲ್ವಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ, ಆದ್ರೂ ನನ್ ಕಷ್ಟಗಳ ಮೇಲೆ ಕಷ್ಟ ಬರ್ತಿದೆ ಯಾಕೆ ಅಂತ ಅನ್ಕೊಂತೀವಿ. ಅನ್ಕೊಂಡಾಗ ನಾವು ಈ ಜನ್ಮದಲ್ಲ ಅಲ್ಲ, ಗತ ಜನ್ಮದಲ್ಲೂ ಇದೆ, ನಮ್ ಜೀವನ ಇದೆ, ಈ ಜನ್ಮದಲ್ಲೂ ಇದೆ, ಮುಂದೆ ಜನ್ಮದಲ್ಲೂ ಇದೆ. ಅದೇ ಶರೀರಗಳು ಸ್ತ್ರೀ ಆಗ್ಲಿ ಆಗ್ಲಿ ಪುರುಷನಾರು ಆಗ್ಲಿ ಆಗಿರ್ಬೋದು, ಗತ ಜನ್ಮದಲ್ಲಿ ಏನೋ ಮಾಡಿರ್ತೀವಿ, ಆ ಪಾಪ ಕಾರ್ಯ ಕೆಲಸ ಎಲ್ಲ ಮಾಡಿರ್ತೀವಿ. ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿ ನಮ್ಗೆ ಕಷ್ಟಗಳು ನೋವುಗಳು ಬಾಧೆಗಳು ಬರ್ತಾ ಇರುತ್ತೆ. ಆ ಕಷ್ಟಗಳನ್ನ ನಾವು ಎದುರಿಸ್ಬೇಕು. ಅಯ್ಯೋ ನಾನ್ ಮಾಡಿರೋದೇ ಅಲ್ವಾ, ಅದಕ್ಕೆ ಯಾಕೆ ಎದುರ್ಬೇಕು? ಕರ್ಮ ಸಿದ್ಧಾಂತ ಅನ್ನೋದು ಇದೆಯಲ್ಲ, ನಾನು ಏನ್ ಮಾಡಿದ್ದು ಅದನ್ನ ಅನ್ಭವಿಸ್ಲೇಬೇಕು. ಮಾಡಿದಾಗ ಅನ್ಭವಿಸ್ದಾಗ ಭಯ ಪಡಬಾರ್ದು. ಅನುಭವಿಸ್ ಒಂದ್ಸತಿ ಏನಾಗುತ್ತೆ, ನಾವು ಈ ಅನುಭವ ಪಟ್ಟಾಗ ಅನುಭವಿಸ್ದಾಗ ಕರ್ಮ ತೀರೋಗುತ್ತೆ, ಆಗ ನಾವು ಚೆನ್ನಾಗಿರ್ತೀವಿ. ಕರ್ಮ ತೀರಿಲ್ಲ ಅಂದ್ರೆ ಇನ್ನ ಧ್ಯಾನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಧ್ಯಾನ ಜಾಸ್ತಿ ಮಾಡ್ಕೊಂಡಾಗ ಜ್ಞಾನ ಬೆಳೀತಾ ಹೋಗುತ್ತಲ್ಲ, ಜ್ಞಾನ ಜಾಸ್ತಿ ಬೆಳೆದಾಗ ಕರ್ಮ ಅನ್ನೋದು ಕಳಿಯುತ್ತಂತೆ, ದದ್ದ ಆಗುತ್ತಂತೆ, ಸುಟ್ಟೋಗುತ್ತಂತೆ. ಅದಕ್ಕೆ ಜ್ಞಾನ ಬೆಳೆಸ್ಕೊಳ್ಳಿ. ಜ್ಞಾನ ಬೆಳೆಸ್ಕೊಂಡಾಗ ನಮ್ಗೆ ದುಃಖದಿಂದನೇ ಎಷ್ಟೇ ದುಃಖ ಇದ್ರು ನಾವು ಅದರಿಂದ ಹೊರಗಡೆ ಬರ್ತೀವಿ. ಆ ಹೊರಗಡೆ ಬಂದಾಗ ನಮ್ಮಲ್ಲಿ ಕೆಪಾಸಿಟಿ ಬರುತ್ತಂತೆ, ಏನೇ ಆದ್ರೂ ನಮ್ಮಲ್ಲಿ ಅಷ್ಟು ನಮ್ಮಲ್ಲಿ ತಡ್ಕೊಳ್ಳೋ ಕೆಪಾಸಿಟಿ ಬರುತ್ತಂತೆ. ಅದಕ್ಕೆ ಈಗ ವೃದ್ಧಾಪ್ಯ ಸಮಸ್ಯೆದಲ್ಲಿ ವೃದ್ಧಾಪ್ಯದಲ್ಲಿ ಇದ್ದಾಗ ನಾವು ಅಷ್ಟು ಶಕ್ತಿವಂತರಾಗ್ಬೇಕು. ಅಂದ್ರೆ ಉದಾಹರಣೆಗೆ ಒಂದು ನಾವು ಟ್ರೈನ್ ಅಲ್ಲಿ ಹೋಗ್ತಾ ಇರ್ತೀವಿ, ಟ್ರೈನ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅನ್ಕೊಳ್ತೀವಿ ಅನ್ಕೊಳ್ಳಿ, ಆಗ ಎಷ್ಟು ಲಗೇಜ್ ಭಾರ ಇರುತ್ತೆ, ಲಗೇಜ್ ಎಷ್ಟು ಭಾರ ಅಂದ್ರೆ ತುಂಬಾ ತಡ್ಕೊಳಕ್ ಆಗಲ್ಲ, ತುಂಬಾ ಶಕ್ತಿ ಕ್ಷೀಣಿಸ್ಬಿಡುತ್ತೆ ನಮ್ಗೆ. ಅದೇ ಒಂದ್ ಸ್ವಲ್ಪ ಹೊತ್ತು ನಾವು ಕೆಳಗೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಅದನ್ನ ಎತ್ಕೊಂಡು ಹೋದಾಗ ಏನಾಗುತ್ತೆ, ಸ್ವಲ್ಪ ನಮ್ ಶಕ್ತಿ ಬಂದಂಗ ಆಗುತ್ತೆ. ಶಕ್ತಿ ಬಂದಂಗೆ ಏನಾಗುತ್ತೆ, ಅದನ್ನ ನಾವು ತಿರ್ಗಾ ಎತ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಧ್ಯಾನದಲ್ಲಿ ಇವಾಗ ಒಂದು ಆಮೆ ತನ್ನ ಇಂದ್ರಿಯಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡತ್ತಂತೆ. ಒಂದ್ ಒಳಗಡೆ ಕಣ್ಣು ಅಂದ್ರೆ ಕೈ ಕಾಲು ಎಲ್ಲ ಇಂದ್ರಿಯಗಳನ್ನ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ. ಯಾಕೆ ಅಂದ್ರೆ ಅದಕ್ಕೆ ತುಂಬಾ ಆಯಸ್ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ, ಅದು ಯಾವಾಗ ಬೇಕಂದ್ರೆ ಅದು ಯಾವಾಗ್ಲೂ ಓಡಾಡಲ್ಲ, ಇಂದ್ರಿಯಗಳನ್ನ ಯಾವಾಗ್ಲೂ ಕ್ಲೋಸ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಕಣ್ಣು ಕೈ ಕಾಲುಗಳನ್ನೆಲ್ಲ ಇಂದ್ರಿಯಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿರುತ್ತೆ. ಆ ಇಂದ್ರಿಯಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಾಗ ಅದು ಎಷ್ಟು ಶಕ್ತಿವಂತವಾಗಿರುತ್ತಲ್ವಾ, ಆ ಶಕ್ತಿವಂತ ಪಡ್ಕೋಬೇಕು ನಾವು. ಹಾಗೆ ನಮ್ಮ ಇಂದ್ರಿಯಗಳು ಯಾವಾಗ ನಮ್ಗೆ ಶಕ್ತಿವಂತರಾಗ್ತೀವಿ ಅಂದ್ರೆ ಈ ಧ್ಯಾನ ಯಾವಾಗ ಈ ಧ್ಯಾನ ಮಾಡ್ತೀವೋ ಆಮೇಗಷ್ಟು ಶಕ್ತಿ ಹೇಗ್ ಬರುತ್ತೋ, ಎಷ್ಟು ಆಯಸ್ಸು ಹೆಚ್ಚಾಗುತ್ತೋ ನಮ್ಮಲ್ಲೂ ಅಷ್ಟು ಶಕ್ತಿ ಅನ್ನೋದು ಆಯಸ್ ಅನ್ನೋದು ಹೆಚ್ಚಾಗತ್ತಂತೆ. ಅಂದ್ರೆ ಮೇಲೆ ನಿರ್ಧಾರ ಮಾಡ್ಕೊಂಡು ಬಂದಿರ್ತೀವಿ ನಾವು ಈ ಜೀವನ, ನಾನು ಈ ತರ ಕುಟುಂಬದಲ್ಲೇ ಹುಟ್ಟಿರ್ತೀನಿ, ಈ ಕುಟುಂಬದಲ್ಲೇ ಹುಟ್ಟಿನಿ, ಈ ಸಂಸಾರದಲ್ಲೇ ನಾನು ಇರ್ತೀನಿ, ಈ ಕುಲದಲ್ಲೇ ಹುಟ್ಟಿನಿ, ಈ ಮತದಲ್ಲೇ ಹುಟ್ಟಿವಿ ಅಂತ ಮೇಲೆ ಎಲ್ಲ ನಿರ್ಧಾರ ಮಾಡ್ಕೊಂಡು ಬಂದಿರ್ತೀವಿ. ಆದ್ರೂ ಇಲ್ಲಿಗೆ ಬಂದ್ಮೇಲೆ ಪ್ರಾಪಂಚಿಕ ಮಾಯಾ ಲೋಕದಲ್ಲಿ ಬಂದಾಗ ಎಲ್ಲ ಮರ್ತೋಗ್ಬಿಡ್ತೀವಿ. ಅಲ್ಲೊಂದು ನಿರ್ಧಾರ ಮಾಡಿರ್ತೀವಿ, ಇಲ್ಲಿ ಬಂದಾಗ ಬಾಧೆ ಬೀಳ್ತೀವಿ. ಅಯ್ಯೋ ನನ್ಗೆ ಇಂಥ ಗಂಡ ಸಿಕ್ಬಿಟ್ನೆ, ಇಂಥ ಹೆಂಡತಿ ಸಿಕ್ಬಿಟ್ಲೆ, ಇಂಥ ಮಕ್ಳು ಆಗ್ಬಿಟ್ರೆ ನಮ್ಗೆ ಏನಪ್ಪಾ ನಮ್ ಕರ್ಮ ಅಂತ ನಾವು ನಾವೇ ಬೈಕೊಳ್ತಾ ಇರ್ತೀವಿ. ನಮ್ ಕರ್ಮಕ್ಕೆ ಇಂಥ ಮಕ್ಳು ಹುಟ್ಬಿಟ್ರಲ್ಲ, ಏನೋ ಎಷ್ಟು ಬಾಧೆ ಪಡಿಸ್ತಾ ಇದಾರೆ ನಮ್ಮನ್ನ ಅಂತ ಬಾಧೆ ಬೀಳ್ತೀವಲ್ಲ. ಮೇಲೆ ಎಲ್ಲ ನಿರ್ಧಾರ ಮಾಡ್ಕೊಂಡು ಬಂದಿರ್ತೀವಿ, ಈ ತರ ಈ ಜನ್ಮದಲ್ಲೇ ಈ ಇಂಥ ಕುಟುಂಬದಲ್ಲೇ ಹುಟ್ಟಿನಿ, ಶ್ರೀಮಂತರ ಕುಟುಂಬದಲ್ಲೇ, ಈ ತರ ಬಡವ ಮನೆಯಲ್ಲೋ, ಈ ತರ ಎಲ್ಲ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ಬಾಧೆ ಬೀಳ್ತೀವಿ. ಬಾಧೆ ಬಿದ್ದಾಗ ಏನ್ ಪ್ರಯೋಜನ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ಬಾಧೆ ಯಾಕೆ ಬೀಳ್ತೀವಿ, ಅದನ್ನ ಅನುಭವಿಸ್ಬೇಕು ನಾವು. ನಾವೇ ಪಡ್ಕೊಂಡ್ ಬಂದಿರೋದು, ನಾವೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರೋದು ಈ ಜೀವನ ನನಗ್ ಬೇಕು ಅಂತ. ಇಲ್ಲಿ ಬಂದು ಬಾಧೆ ಬೀಳಿದ್ರೆ ನಮ್ಗ್ ಗೊತ್ತಿಲ್ಲ, ಈ ಜೀವನ ಈ ಧ್ಯಾನ ಮಾರ್ಗಕ್ಕೆ ಬರೋವರೆಗೂ ನಮ್ಗೆ ಈ ವಿಚಾರಗಳನ್ನೆಲ್ಲ ತಿಳಿದಿಲ್ಲ. ಅದಕ್ಕೆ ಪತ್ರಿಜಿ ಅವರು ಎಷ್ಟು ಎಷ್ಟು ಜನ, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಇವಾಗ ಧ್ಯಾನ ಮಾಡಿ ಎಷ್ಟು ಸಂತೋಷವಾಗಿದಾರಲ್ಲ, ಹಾಗೆ ನಾವು ಧ್ಯಾನ ಜಾಸ್ತಿ ಧ್ಯಾನ ಹೆಚ್ಚೆಚ್ಚು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಬೆಳೆಯುತ್ತೆ. ಆತ್ಮವಿಶ್ವಾಸದಿಂದ ನಮ್ಮನ್ನ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಂದ್ರಿಯಗಳ ಸಾಧ್ಯ ಆಗದೆ ಇರೋದೆಲ್ಲ ಆತ್ಮಬಲದಿಂದ ನಾವು ಸಾಧಿಸ್ಬೋದು. ಈಗ ಚಿಕ್ಕ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಸ್ಕೂಲಲ್ಲಿ ಎಲ್ಲರಿಗೂ ಒಂದೇ ತರ ಪಾಠ ಹೇಳ್ಕೊಡ್ತಾರೆ, ಒಬ್ಬೊಬ್ರು ಇಂಟ್ರೆಸ್ಟ್ ಒಬ್ಬೊಬ್ಬರಿಗೆ ತುಂಬಾ
ಚೆನ್ನಾಗಿ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಅಂದ್ರೆ ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲ ಹೇಳಿದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲ ಅರ್ಥ ಆಗುತ್ತೆ. ಒಬ್ಬೊಬ್ರಿಗೆ ಏನು ಅರ್ಥ ಆಗಲ್ಲ, ಯಾಕೆ ಅಂತ ಗೊತ್ತಾಗಲ್ಲ. ಅಂದ್ರೆ ನಾವೇನ್ ಮಾಡ್ತೀವಿ, ಟ್ಯೂಷನ್ಗಳ್ಗೆ ಹಾಕ್ತಿವಿ, ಅದಕ್ಕಾಗ್ತಿವಿ ಎಲ್ಲ, ಇನ್ನ ಚೆನ್ನಾಗಿ ಆಗ್ಲಿ ಚೆನ್ನಾಗಿ ಓದ್ಲಿ ಅಂತ ಎಲ್ಲೆಲ್ಲೋ ಏನೇನೋ ಮಾಡ್ತೀವಿ, ಪ್ರಯತ್ನಗಳು ಮಾಡ್ತೀವಿ, ಆದ್ರೂ ಅವರು ಓದಿನಲ್ಲಿ ಕಮ್ಮಿನೇ ಇರ್ತಾರೆ. ಟೀಚರ್ ಎಲ್ಲಾರ್ಗು ಒಂದೇ ತರ ಒಂದೇ ಸಮಯ ಎಲ್ಲಾರ್ಗು ಮಾಡ್ತಾರೆ. ಒಬ್ಬೊಬ್ರು ಯಾಕೆ ಹಾಗೆ ಇರ್ತಾರೆ ಅಂದ್ರೆ, ಅವರು ಮನ್ಸು ಮನ್ಸು ಇವಾಗ ಕ್ಲಾಸ್ ಅಲ್ಲಿ ಇರ್ತಾರೆ, ಕ್ಲಾಸ್ ಅಲ್ಲಿ ಇದ್ರು ಎಲ್ಲೋ ಚಿಂತೆ ಮಾಡ್ತಾ ಇರ್ತಾರೆ, ಏನೋ ಚಿಂತೆ ಮಾಡ್ತಾ ಇದ್ದಾರೆ, ಪಾಠದ ಮೇಲೆ ಗಮನ ಇರುತ್ತೆ, ಬಟ್ ಅವರು ಮನೆಯಲ್ಲಿ ಸೀರಿಯಲ್ ಆಗ್ಲಿ, ಒಂದು ಮನೆಯಲ್ಲಿ ತಂದೆ ತಾಯಿ ಜಗಳ ಆಡ್ತಾ ಇರೋದು ಸಂಘಟನೆಗಳನ್ನ ನೆನೆಸ್ಕೊಂಡು ಅವನು ಪಾಠದ ಮೇಲೆ ಗಮನ ಕೊಡೋದು. ಅದಕ್ಕೆ ನಾವೇನ್ ಮಾಡ್ಬೇಕು, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಇವಾಗ ಓದೋಕ್ಕಿಂತ ಮುಂಚೆ 10 ನಿಮಿಷನ, ಬೆಳಗ್ಗೆ ಒಂದು 10 ನಿಮಿಷ, ರಾತ್ರಿ ಮಲಗೋಕ್ಕಿಂತ 10 ನಿಮಿಷ, ಅವ್ರಿಗೆ ವಯಸ್ಸು ಎಷ್ಟಿರುತ್ತೋ ಅಷ್ಟು ಕೂರಿಸ್ಬಿಟ್ಟು ಧ್ಯಾನ ಮಾಡಿಸಿದಾಗ ಅವರಲ್ಲಿ ಒಂದು ಹಂಗೆ ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಮಾಡಿಸ್ತಾ ಹೋದಾಗೆ ಅವರು ಟ್ಯಾಲೆಂಟ್ ಬೆಳೆಯುತ್ತೆ, ಅಂದ್ರೆ ಬುದ್ಧಿ ಬೆಳೆಯುತ್ತೆ, ಬುದ್ಧಿ ಬೆಳೆದಾಗ ಅವರು ಚೆನ್ನಾಗಿ ಓದ್ತಾರೆ. ಅದಕ್ಕೆ ನಾವು ಅಷ್ಟೇ, ಇವಾಗ ಹೆಚ್ಚು ಜಾಸ್ತಿ ಕಾಣಿಸಿರೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ. ಇವಾಗ ಸೃಷ್ಟಿಯಲ್ಲಿ ಕಾಣಿಸಿರೋದಕ್ಕೆ ಜಾಸ್ತಿ ಅಂದ್ರೆ ಶರೀರಕ್ಕೆ ಆಮೇಲೆ ಎಲ್ಲದಕ್ಕೂ ಜಾಸ್ತಿ, ಅಂದ್ರೆ ಬಿಲ್ಡಿಂಗ್ ಆಗ್ಲಿ ಕಾರ್ಗಾಗ್ಲಿ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ. ಅಂದ್ರೆ ಉದ್ಯೋಗಗಳಾಗ್ಲಿ ವ್ಯಾಪಾರಗಾಗ್ಲಿ ದುಡ್ಡುಗೋಸ್ಕರ ಎಲ್ಲ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಆತ್ಮಕ್ಕೆ ಒಂಚೂರು ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಆತ್ಮಗೆ ಯಾವಾಗ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಆಗ ನಮ್ಗೆ ಎಲ್ಲ ಬಂದಂಗೆ. ಉದಾಹರಣೆಗೆ ಒಂದು ರಾಜ ಇರ್ತಾನ, ಆ ರಾಜ ತನ್ನ ಆಸ್ಥಾನದಲ್ಲಿರೋ ವಸ್ತುಗಳನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ನಿಮ್ಗೆ ಏನ್ ಬೇಕೋ ಪ್ರಜೆಗಳಿಗೆ ಹೇಳ್ತಾರಂತೆ, ನಿಮ್ಗೆ ಏನ್ ವಸ್ತು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳ್ತಾರ. ಎಲ್ಲರೂ ಒಂದ್ ಅವ್ರವ್ರ ಬೇಕಾಗಿರೋ ವಸ್ತು ಎಲ್ಲ ತಗೊಳ್ತಾರಂತೆ. ಆದ್ರೆ ಒಬ್ಳೇ ಒಬ್ಳು ಹುಡುಗಿ ಬಂದಾಗ, ಒಬ್ಳೇ ಒಬ್ಳು ಹುಡುಗಿ ಬರ್ತಾಳಂತೆ. ಆ ಹುಡುಗಿ ಬಂದಾಗ ಏನ್ ಬೇಕಮ್ಮ ಅಂತ ಕೇಳ್ತಾರೆ ರಾಜ. ನನ್ಗೆ ಏನು ಬೇಡ, ನೀವೇ ಬೇಕು ಅಂತ ಹೇಳುತ್ತೆ. ನೀವು ಇದ್ರೆ ನನ್ಗೆ ಎಲ್ಲ ಸಿಕ್ಕದಂಗೆ ಅಂತ. ನೋಡಿ, ಅವಳು ಆ ಪರಮಾತ್ಮನ ಇಟ್ಕೊಂಡ್ರೆ ಎಲ್ಲ ಸಿಕ್ಕದಂಗೆ ಅಲ್ವಾ, ಅಂದ್ರೆ ಇದೆಲ್ಲ ಸೃಷ್ಟಿಯಲ್ಲಿರೋದೆಲ್ಲ ಅಶಾಶ್ವತವಾಗಿತ್ತು. ಅವಳು ಏನ್ ಮಾಡಿದ್ಲು, ಎಲ್ಲ ವಸ್ತುಗಳು ಎಲ್ಲ ತಗೊಂಡ್ಬಿಟ್ರು. ಆ ರಾಜನೇ ಕೋರಿದ್ಲು. ಯಾಕೆ ಕೋರಿದ್ಲು ಹೇಳಿ? ಅವನ್ ಅವನ ಅವನ್ ಅವನ ಅವನ ಆಶ್ರಯಿಸಿದ್ರೆ ಅವಳಿಗೆಲ್ಲ ಸಿಗುತ್ತಲ್ವಾ, ಎಲ್ಲಾನು ಎಲ್ಲ ವಸ್ತುಗಳು ಸಿಗುತ್ತಲ್ವಾ. ಹಾಗೆ ನಾವು ಧ್ಯಾನದ ಮುಖಾಂತರ ನಾವು ಪರಮಾತ್ಮನ ಇಟ್ಕೋಬೇಕು. ಯಾವಾಗ ಆ ಪರಮಾತ್ಮನ ಇಟ್ಕೊಳ್ತೀವೋ ನಾವೆಲ್ಲ ನಮ್ಗೆಲ್ಲ ಏನ್ ಬೇಕೋ ಅದು ನಮ್ಗೆ ಭಗವಂತ ಕೊಡ್ತಾನೆ. ನಿಮ್ಗೆ ಕಷ್ಟಗಳಾಗ್ಲಿ ಬಾಧೆಗಳಾಗ್ಲಿ ಸುಖಗಳಾಗ್ಲಿ, ನೆರಳು ನಿಮ್ಮನ್ನ ಹಿಂಬಾಲಿಸ್ತಾ ಇರುತ್ತಲ್ಲ, ಆ ನೆರಳೆ ನಿಮ್ಮನ್ನ ಕಾಪಾಡುತ್ತೆ, ನಿಮ್ಗೆ ಭೋಗವಂತರಂಗ ಮಾಡುತ್ತೆ. ಅಂದ್ರೆ ನಿಮ್ಗೆ ಸುಖ ಪಡೋ ರೀತಿಯಲ್ಲಿ ನಿಮ್ಗೆ ಎಲ್ಲ ಭಗವಂತನೇ ನೋಡ್ಕೊಳ್ತಾರೆ. ಭಗವಂತ ಏನ್ ಹೇಳ್ತಾನೆ, ಒಂದು ಹೆಜ್ಜೆ ಇಡಿ ನನ್ನ ಮೇಲೆ, 10 ಹೆಜ್ಜೆ 9 ಹೆಜ್ಜೆ ನಾನು ನಿಮ್ ಮುಂದೆ ಇರ್ತೀನಿ ಅಂತ ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳಿರೋ ಮಾತು. ಅದಕ್ಕೆ ಯಾವುದಕ್ಕೆ ಸಮಸ್ಯೆ ಬಂದ್ರು ಎದುರ್ಕೋಬೇಡಿ, ಬಂದ್ರೆ ಬಂದಿದ್ಯಾ ಅದರಿಂದ ನಾನು ಏನೋ ಪಾಠ ಕಲಿಬೇಕು, ಕಷ್ಟದಿಂದ ಮೇಲೆ ಹತ್ಬೇಕು, ಮೇಲೆ ಹೋಗ್ಬೇಕು, ಅದರಿಂದ ನಾನು ಮೇಲೆ ಬೆಳಿಬೇಕು ನಾನು. ಅಂದ್ರೆ ಇವಾಗ ಕಷ್ಟ ಬಂದಾಗ್ಲೆ ನಮ್ಗೆ ಈ ಧ್ಯಾನ ಮಾರ್ಗ ಅನ್ನೋದು ಸಿಕ್ಕುತ್ತೆ. ಅಂದ್ರೆ ಸುಖ ಭ್ರಾಂತಿಯಲ್ಲಿ ಇದ್ದಾಗ ಅಯ್ಯೋ ಈ ಧ್ಯಾನ ಯಾರಿಗ್ ಬೇಕು, ಎಲ್ಲ ವಯಸ್ಸಾದವ್ರಿಗೆ ಅಂತಾರೆ. ಈ ಧ್ಯಾನ ಮಾರ್ಗ ಅವ್ರಿಗ್ ಗೊತ್ತಾಗಲ್ಲ, ನಾವು ಇವಾಗ ಧ್ಯಾನ ಮಾಡ್ತಿದೀವಿ ಅಂದ್ರೆ ನಮ್ಮನ್ನೆಲ್ಲರೂ ಹುಚ್ಚರು ಹುಚ್ಚರು ಅಂತಾರೆ, ಜ್ಞಾನದಲ್ಲಿದ್ದಾರೆ. ಹಲೋ ಮಾಸ್ಟರ್ಸ್, ಕೇಳಿಸ್ತಿದ್ಯಾ? ಮೇಡಮ್, ಈಗ ಕೇಳಿಸ್ತಿದೆ. ಓಕೆ, ಮಾತಾಡಿ ಮೇಡಮ್. ಪ್ರಾಬ್ಲಮ್ ಆಯ್ತು ಅಂದ್ರೆ ಮೇಡಮ್, ಓಕೆ. ಅದಕ್ಕೆ ಏನಿಲ್ಲ, ನಾವು ಕಷ್ಟ ಬಂದ್ರು ಎದ್ರ್ಕೋಬಾರ್ದು, ಏನೇ ಬಂದ್ರು ಅದನ್ನ ಸಾಧಿಸಿ ತೋರಿಸ್ಬೇಕು. ಅಂದ್ರೆ ಕಷ್ಟ ಬಂದಿದೆ ಅಂತ ಓಡೋಗ್ಬಾರ್ದು, ಸಾಯ್ಬಾರ್ದು. ಅಂದ್ರೆ ಒಬ್ಬೊಬ್ರು ಕಷ್ಟ ಬಂದಾಗ ನೇಣ ಹಾಕೊಂಡ್ಬಿಡ್ತಾರೆ, ನೇಣ ಹಾಕೊಳ್ಳೋದು ಮಹಾಪಾಪ. ಅಂದ್ರೆ ಇವಾಗ ನಾವು ಕಷ್ಟ ಅನುಭವಿಸಿದೀವಿ, ಕಷ್ಟ ಅನುಭವಿಸ್ಬಿಡ್ಬೇಕು, ಕಷ್ಟ ಬಂದಿದೆ ಅಂತ ಓಡೋಗ್ಬಾರ್ದು. ಕಷ್ಟ ತಿರ್ಗಾ ಏನಾಗುತ್ತೆ ಗೊತ್ತಾ, ಇನ್ನೊಂದ್ ಜನ್ಮ ತಾಳ್ತೀವಿ. ಈ ಗತ ಜನ್ಮದಲ್ಲೂ ಸ್ವಲ್ಪ ಇರುತ್ತೆ, ಆ ಸಂಚಿತ ಕರ್ಮ ಅನ್ನೋದು ಇರುತ್ತೆ, ಅದನ್ನು ತಗೊಂಡ್ ಬರ್ಬೇಕು. ಆಮೇಲೆ ತಿರ್ಗಾ ಈ ಜನ್ಮದಲ್ಲಿ ಏನೇನ್ ಕಷ್ಟ ಇರುತ್ತೋ ಅದನ್ನ ಅನುಭವಿಸ್ಬೇಕು. ತಿರ್ಗಾ ಮುಂದಿನ ಜನ್ಮದಲ್ಲಿ 3 ಜನ್ಮದಲ್ಲೂ ಒಂದೇ ಜನ್ಮದಲ್ಲಿ ಅಷ್ಟು ನರಕ ಕಷ್ಟದ ಮೇಲೆ ಕಷ್ಟ ಬರುತ್ತಂತೆ. ಅದಕ್ಕೆ ಆತ್ಮಹತ್ಯೆ ಅನ್ನೋದು ಮಹಾಪಾಪ.
ಅದಕ್ಕೆ ಆತ್ಮಜ್ಞಾನ ಬೆಳೆಸ್ಕೊಂಡಾಗ ಆ ದುಃಖದಿಂದ ನಾವು ಹೊರಗಡೆ ಬರ್ತೀವಿ. ಆ ದುಃಖದಿಂದ ಹೊರಗಡೆ ಬಂದಾಗ ನಮ್ಗೆಲ್ಲವೂ ಆನಂದಕರವಾದದ್ದೇ. ಯಾವಾಗ ಆನಂದ ಆಗುತ್ತೆ ಅಂದ್ರೆ ಈ ಮಾರ್ಗದಲ್ಲಿ ಇದ್ದಾಗ್ಲೆ ನಮ್ಗೆ ಆನಂದ ಅನ್ನೋದು ನಿಜವಾದ ಆನಂದ ಎಲ್ಲೂ ಇಲ್ಲ. ಈ ಧ್ಯಾನ ಮತ್ತೆ ಜ್ಞಾನ ಹೆಚ್ಚೆಚ್ಚು ತಿಳ್ಕೊಂಡೋದಾಗ ನಮ್ಗೆ ಜ್ಞಾನ ಅನ್ನೋದು ಆಸ್ವಾದಿಸ್ತೀವಿ. ಆಸ್ವಾದಿಸಿದಾಗ ಅದನ್ನ ಅನುಭವ ಪೂರ್ವಕ್ಕಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದ್ ತಿಳ್ಕೊಂಡಾಗ ಬೇರೆಯವ್ರಿಗೆ ಹೇಳಿದಾಗ, ಇವಾಗ ಮಾಂಸಾಹಾರ ತುಂಬಾ ಪಾಪದ ಕೆಲಸ ಅಂದ್ರೆ, ಇವಾಗ ಒಂದು ಒಂದು ಜೀವ ಹಿಂಸೆ ಮಾಡಿದಾಗ ಜೀವ ಹಿಂಸೆ ಹೇಗೆ ನರಕ ಅನುಭವಿಸುತ್ತೋ ಹಾಗೆ ನಾವು ನರಕ ಅನುಭವಿಸ್ತೀವಿ ಅಂತೆ. ಒಂದು ಕೋಳಿ ಆಗ್ಲಿ, ಮೇಕೆ ಆಗ್ಲಿ, ಜಲಚರಗಳಾಗ್ಲಿ, ನಾವು ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ ಚಪ್ಪಲಕ್ಕೋಸ್ಕರ ನಾವು ಅದನ್ನ ತಿಂತೀವಿ. ತಿಂದ್ಮೇಲೆ ಏನಾಗುತ್ತೆ, ತಿಂದಾಗ ಅದನ್ನ ಒಂದೊಂದು ಪಾರ್ಟ್ ಕಟ್ ಮಾಡ್ತೀವಲ್ಲ, ಕೈ ಆಗ್ಲಿ, ಕಾಲಾಗ್ಲಿ, ತಲೆ ಆಗ್ಲಿ, ಲಂಗ್ಸ್ ಆಗ್ಲಿ ಅಂತ, ಅದಕ್ಕೊಂದೊಂದು ಪಾರ್ಟ್ ಇರುತ್ತಲ್ಲ. ಆ ಭಗವಂತ ಒಳಗೆ ಆ ಎಲ್ಲಾ ಜೀವರಾಶಿಗಳಲ್ಲೂ ಇದ್ದಾನೆ ಆ ಭಗವಂತ. ಕೃಷ್ಣ ಪರಮಾತ್ಮನೇ ಹೇಳಿದಾನೆ, ನಾನು ಎಲ್ಲಾ ಜೀವರಾಶಿಗಳಲ್ಲೂ ಇದ್ದೀನಿ, ನನ್ನನ್ನು ಹಿಂಸೆ ಕೊಟ್ರೆ ಅದಕ್ಕೆ ಹಿಂಸೆ ಕೊಟ್ರೆ ನನ್ನನ್ನು ಹಿಂಸೆ ಮಾಡ್ದಂಗೆ ಅದನ್ನ, ಅದಕ್ಕೆ ಜೀವ ಹಿಂಸೆ ಮಾಡ್ಬೇಡಿ, ಆ ಜೀವ ಹಿಂಸೆ ಮಾಡದೆ ನೀವು ನರಕ ಅನುಭವಿಸ್ತೀರಾ ಅಂತ ಎಷ್ಟು ಸ್ಪಷ್ಟವಾಗಿ ಅರ್ಜುನನ್ಗೆ ಹೇಳಿರೋ ಮಾತು ಅಂದ್ರೆ ಇಡೀ ಮಾನವ ಕುಲಕ್ಕೆ ಹೇಳಿರೋ ಮಾತುಗಳದು. ಆ ಮಾನವ ಕುಲಕ್ಕೆ ಹೇಳಿರೋ ಮಾತನ್ನ ನಾವೇನ್ ಮಾಡ್ತಿದ್ವಿ, ಅದನ್ನ ನರಕ ಯಾತನೆ ಪಡಿಸ್ಬಿಟ್ಟು ಅದಕ್ಕೆ ಕೊಂದ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಆಹಾ ಆಹಾ ಅಂತ ತಿಂತಿದ್ವಿ. ಆಹಾ ಅಂತ ತಿಂದಾಗ ಓಹೋ ಓಹೋ ಅಂತ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಇರೋ ಆಸ್ತಿ ಪಾಸ್ತಿಗಳೆಲ್ಲ ಮಾರ್ಬೇಕಾಗತ್ತೆ. ಆಮೇಲೆ ಮಾರಿದಾಗ ನರಕ ಆರೋಗ್ಯ ಅನಾರೋಗ್ಯ ಬರುತ್ತೆ, ಸಹಿಸಲಾರದಷ್ಟು ನೋವು ನೋವಾಗತ್ತೆ. ಆ ನೋವುದಿಂದ ನರಳಾಡ್ತೀವಿ, ನರಳಿ ನರಳಿ ಸಾಯ್ತೀವಿ. ಆ ಸಾಯೋದಕ್ಕಿಂತ ಮುಂಚೆ ನಾವು ಒಂದು ಯೋಚನೆ ಮಾಡ್ಬೇಕು. ತಿನ್ನೋ ಒಂದು ಕೋಳಿ ಮೊಟ್ಟೆ ಆಗ್ಲಿ, ಒಂದು ತಾಯಿ ಡೆಲಿವರಿ ಆಗಿದ ತಕ್ಷಣ ಒಂದು ಒಂದು ಸಡನ್ ಆಗಿ ಒಂದು ಮಗು ಇಲ್ಲ ಅಂದ ತಕ್ಷಣ ಎಷ್ಟು ವಿಲವಿಲ್ಲ ಅಂತ ಒದ್ದಾಡುತ್ತಲ್ವಾ, ಅದೇ ಆ ಕೋಳಿ ಮಕ್ಕಳು ಹಿಟ್ಟಿದ ತಕ್ಷಣ ಮೊಟ್ಟೆಗಳನ್ನ ಎತ್ಕೊಂಡು ಹೋಗಿ ಅದನ್ನ ಸಾಗಿಸ್ಬಿಟ್ಟು ಅದನ್ನ ತಿಂತಾರಲ್ಲ, ಆ ತಾಯಿ ಎಷ್ಟು ನೋವು ನೊಂದ್ಕೊಳ್ಳುತ್ತಲ್ವಾ, ಅಯ್ಯೋ ನನ್ ಮಗು ಹೊರಟೋಯ್ತೆ, ನನ್ ಮಗು ಹೊರಟೋಯ್ತೆ, ಅದಕ್ಕೂ ಫೀಲಿಂಗ್ಸ್ ಅನ್ನೋದು ಇರುತ್ತಲ್ಲ. ನಾವ್ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆ ಜೀವಿಗಳನ್ನ ಹಿಂಸೆ ಕೊಡ್ತಾ ಇದೀವಲ್ಲ, ಆ ಜೀವ ಹಿಂಸೆ ಎಷ್ಟು ಪಾಪದ ಕೆಲಸ ಅಲ್ವಾ. ಅದಕ್ಕೆ ಜೀವ ಹಿಂಸೆ ಮಾಡ್ಬೇಡಿ, ಮಾಂಸಾಹಾರ ಸೇವಿಸ್ಬೇಡಿ. ಮಾಂಸಾಹಾರ ಸೇವಿಸಿದಷ್ಟು ನಾವೇ ಅನುಭವಿಸ್ಬೇಕಾಗುತ್ತೆ. ಅಂದ್ರೆ ಎಷ್ಟು ನರಕ ಕೊಟ್ಟಿರ್ತೀವೋ ಆ ನರಕ ನಾವಿವಾಗ ಅನುಭವಿಸ್ಬೇಕಾಗುತ್ತೆ. ಅದಕ್ಕಾಗಿ ಜ್ಞಾನ ಜ್ಞಾನ ನಾಲ್ಕು ಕೆಲಸ ಮಾಡ್ಬೇಕು ಅಂತ ಹೇಳಿದ್ದಾರೆ ಪತ್ರಿಜಿ. ಮಾಂಸಾಹಾರನ ಫುಲ್ ತ್ಯಜಿಸ್ಬೇಕು, ಶುದ್ಧ ಸಾತ್ವಿಕ ಆಹಾರ ತಗೋಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು. ಅಂದ್ರೆ ನಿಮ್ ಸಜ್ಜನ ಸಾಂಗತ್ಯದಿಂದ ಏನ್ ಮಾಡ್ಕೊಂತೀವಿ, ನಾವು ಜ್ಞಾನ ಪಡ್ಕೊಂತೀವಿ. ಆ ಜ್ಞಾನ 10 ಜನಕ್ಕೆ ಹಂಚಿ, ನಿಮ್ಗೆ ಏನ್ ತಿಳಿದಿರೋದು, ಎ ಗೊತ್ತಿದ್ರೆ ಎ ಹೇಳಿ, ಬಿ ಗೊತ್ತಿದೆ ಬಿ ಹೇಳಿ, ಈ ಜ್ಞಾನವನ್ನು ಹಂಚಿ, ಅದು ಪರಮಾತ್ಮನ್ಗೆ ಖುಷಿ ಆಗುತ್ತಂತೆ. ಒಬ್ರಿಗೆ ನಾವು ಒಂದು ಜೀವ ಹಿಂಸೆಯನ್ನು ನಾವು ತಡೆದ್ರೆ ಆ ಪುಣ್ಯ ಕೆಲಸ ನಮ್ಗೆ ನಮ್ ಖಾತೆಯಲ್ಲಿ, ಪುಣ್ಯ ಖಾತೆಯಲ್ಲಿ ನಮ್ಗೆ ಬರುತ್ತಂತೆ. ಅಂದ್ರೆ ಪುಣ್ಯ ಖಾತೆ ಅಂದ್ರೆ ನಾವು ಒಂದು ಜೀವ ಒಂದು ಜೀ ಒಂದು ಒಬ್ರು ನಾನ್ ವೆಜ್ ಬಿಡಿಸಿದೀವಿ ಅಂದ್ರೆ ಎಷ್ಟೋ ಜೀವಿಗಳನ್ನ ಉಳಿಸ್ದಂಗಂತೆ. ಅಂದ್ರೆ ಪರಮಾತ್ಮನ್ನ ನಾವು ಪರಮಾತ್ಮನ್ ನಮ್ಮನ್ನ ನಮ್ಮನ್ನ ನಾವು ಅವ್ರನ್ನ ಅವ್ರನ್ನ ಕಾಪಾಡಿದ್ರೆ ಪರಮಾತ್ಮ ನಮ್ಮನ್ ಕಾಪಾಡ್ತಾನೆ, ಯಾವುದೇ ಸಮಸ್ಯೆ ಅನ್ನೋದು ಬರಲ್ಲ. ನಾವು ಧ್ಯಾನ ಮಾಡ್ತಾ ಇದ್ವಿ, ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ ಧ್ಯಾನ ಮಾಡ್ಬೇಕಾದ್ರು. ಅಂದ್ರೆ ಗಂಡ ಒಪ್ಪಲ್ಲ, ಹೆಂಡತಿ ಹೆಂಡತಿ ಮಾಡದೆ ಗಂಡ ಮಾಡಲ್ಲ, ಗಂಡ ಮಾಡದೆ ಹೆಂಡತಿ ಮಾಡಲ್ಲ, ಕಷ್ಟಗಳ ಮೇಲೆ ಕಷ್ಟ ಬರುತ್ತೆ. ಆಫೀಸ್ ಹೋಗೋ ಟೈಮಲ್ಲಿ ಮಾಡಿ, ಯಾವಾಗ್ಲೂ ಫ್ರೀ ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರು ಜಾಸ್ತಿ ತೀವ್ರ ಧ್ಯಾನ ಸಾಧನೆ ಮಾಡಿ. ಎಷ್ಟು ಜಾಸ್ತಿ ತೀವ್ರ ಧ್ಯಾನ ಸಾಧನೆ ಮಾಡ್ತಿರೋ ಅಷ್ಟು ನಿಮ್ಗೆ ಆತ್ಮ ಉನ್ನತಿ ಆಗುತ್ತೆ, ಆತ್ಮ ಉದ್ಧಾರಣೆ ಆಗುತ್ತೆ. ಮುಂದಿನ ಜನ್ಮದಲ್ಲಿ ನಾವು ಸ್ತ್ರೀ ಆಗ್ಲಿ ಆಗ್ಬೋದು, ಪುರುಷರಾಗ್ಲೂ ಆಗ್ಬೋದು. ಇವಾಗೆಲ್ಲ ನಾವು ಪಾಠ ಕಲಿಯಕ್ ಬಂದಿದ್ದೀವಿ, ಗತ ಜನ್ಮದಲ್ಲಿ ನಾವು ಪುರುಷರಾಗಿರ್ಬೋದು, ಇಲ್ಲ ಇವಾಗ ನಾವು ಸ್ತ್ರೀ ಆಗ್ಬಿಟ್ಟು ನಾಳೆ ಜನ್ಮದಲ್ಲಿ ಪುರುಷರಾಗ್ಬೋದು. ಹೇಗನ್ ಆತ್ಮಕ್ಕೆ ಯಾವುದು ಆಕಾರ ಇಲ್ಲ, ಈ ಶರೀರ ಈ ಈ ಜನ್ಮಕ್ಕೆ ಮಾತ್ರ ಶಾಶ್ವತ ಅಷ್ಟೇ. ಮುಂದಿನ ಜನ್ಮ ಅವರೇ ಮಕ್ಕಳಾಗಲ್ಲ, ಅವರೇ ಗಂಡ ಆಗಲ್ಲ, ಅವರೇ ಹೆಂಡತಿ ಆಗಲ್ಲ, ಅಪ್ಪ ಅಮ್ಮ ಅವರೇ ಆಗಲ್ಲ, ಬೇರೆ ಬೇರೆ ಆಗ್ತೀವಿ. ಅದಕ್ಕೆ ಅವ್ರ ಮೇಲೆ ಜಾಸ್ತಿ ವ್ಯಾಮೋಹ ಇಟ್ಕೋಬೇಡಿ, ಮಮಕಾರ ಇಟ್ಕೋಬೇಡಿ, ಏನಾಗುತ್ತೋ ಏನೋ ಅಂತ ಇದ್ ಮಾಡಕ್ ಹೋಗ್ಬೇಡಿ. ಜಾಸ್ತಿ ನೀವು ಧ್ಯಾನ ತೀವ್ರ ಧ್ಯಾನ ಸಾಧನೆ ಮಾಡಿದಾಗ ನಿಮ್ಗೆ ಮನಸ್ಸು ಶುದ್ಧಿ ಆಗುತ್ತೆ. ಆಹಾರ ವಿಚಾರದಲ್ಲಿ ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಒಂದು ಬೆಳ್ಳುಳ್ಳಿ ಸಹ ತಿನ್ದೆ ಇರೋಂಗೆ ಅಂದ್ರೆ ತರಕಾರಿಗಳ ಸೇವನೆ ಮಾಡಿ, ಹಣ್ಣು ಹಂಪಲುಗಳ ಸೇವನೆ ಮಾಡಿ. ತುಂಬಾ ಜಾಸ್ತಿ ಹೊಟ್ಟೆ ತುಂಬಾ ಊಟ ಮಾಡಿದ್ರು ನಮ್ಗೆ ಧ್ಯಾನ ಕೂರಕ್ ಆಗಲ್ಲ, ನಿದ್ದೆ ಬಂದ್ಬಿಡುತ್ತೆ. ಆದಷ್ಟು ಮಿತಾಹಾರ ಸೇವಿಸಿ, ಮಿತಾಹಾರ ಸೇವಿಸಿದಾಗ ನಮ್ಗೆ ಧ್ಯಾನ ಚೆನ್ನಾಗಾಗುತ್ತೆ.
ಅಂದ್ರೆ ಬೆಳಿಗ್ಗೆ ಮಾಡಿರೋದು, ಮಧ್ಯಾಹ್ನ ತಿನ್ನೋದಾಗ್ಲಿ, ಮಧ್ಯಾಹ್ನ ಮಾಡಿರೋದು ರಾತ್ರಿ ತಿನ್ನೋದಾಗ್ಲಿ, ಆಮೇಲೆ ನೆನ್ನೆ ಮಾಡಿರೋದು ಇವತ್ ತಿನ್ನೋದಾಗ್ಲಿ, ಇವತ್ ಮಾಡಿರೋದು ನಾಳೆ ತಿನ್ನೋದಾಗ್ಲಿ, ಆತರ ಎಲ್ಲ ಮಾಡ್ಬಾರ್ದು. ಬಿಸಿ ಬಿಸಿ ಊಟ, ಬಿಸಿ ಬಿಸಿ ಸೇವನೆ ಮಾಡ್ಬೇಕು. ಆಗ ಸೇವನೆ ಮಾಡಿದಾಗ ನಮ್ಗೆ ಚೆನ್ನಾಗಿ ಧ್ಯಾನ ಸಾಧನೆ ಆಗುತ್ತೆ. ಮಾಸ್ಟರ್ಸ್ ಬಂದು ನಮ್ಗೆ ಏನೋ ಒಂದು ಸಂದೇಶಗಳನ್ನ ಹೇಳ್ತಾರೆ, ಆ ಸಂದೇಶಗಳನ್ನ ನಮ್ಗೆ ಸರಿಯಾದ ಮಾರ್ಗ ತಿಳಿಯುತ್ತೆ. ಇವಾಗ ಏನೋ ಒಂದು ನಿಮ್ಗೆ ಒಂದು ಪ್ರಾಡಕ್ಟ್ ನ ತಯಾರಿಸಿರ್ತೀವಿ, ಎರಡು ಆಫರ್ಗಳು ಬರುತ್ತೆ, ಎರಡು ಆಫರ್ಗಳು ಬಂದಿರುತ್ತೆ, ಒಂದು ಮೆಡ್ರಾಸ್ ಒಂದು ಬಾಂಬೆ ಅಂತ ಬಂದಿರುತ್ತೆ. ನಿಮ್ಗೆ ಎರಡು ಇಷ್ಟ ಆಗ್ತಾ ಇರುತ್ತೆ, ಎರಡರಲ್ಲೂ ಕೊಡ್ಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಆದ್ರೆ ಒಂದಕ್ಕೆ ಮಾತ್ರ ನೀವು ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕಾಗಿರುತ್ತೆ. ಎಲ್ಲಿ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಧ್ಯಾನದಲ್ಲಿ ಕುತ್ಕೊಳ್ಳಿ, ಸುಮ್ಮನೆ ಧ್ಯಾನದಲ್ಲಿ ಕುತ್ಕೊಳ್ಳಿ. ನಾನು ಮಾಸ್ಟರ್ಸ್ ನನ್ಗೆ ಹೆಲ್ಪ್ ಮಾಡಿ, ನಾನು ಯಾವ ಸಿಟಿಗೆ ತಲುಪಿಸ್ಬೇಕು ಈ ಪ್ರಾಡಕ್ಟ್ ನ ಅಂತ ಸುಮ್ಮನೆ ಧ್ಯಾನದ ಮುಖಾಂತರ ಕೇಳ್ಕೊಳ್ಳಿ. ಆಗ ಧ್ಯಾನದಲ್ಲಿ ಮಾಸ್ಟರ್ಸ್ ಬಂದು ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಬಾಂಬೆ ಬಾಂಬೆ ಇಲ್ಲ ಮೆಡ್ರಾಸ್ ಮೆಡ್ರಾಸ್ ಅಂತ ಹೇಳುತ್ತೆ. ನಾವು ಅಲ್ಲಿ ಬಿಸ್ನೆಸ್ ನ ನಾವು ಪ್ರಾಡಕ್ಟ್ ನ ಸೇಲ್ ಮಾಡ್ಕೋಬಹುದು. ಆತರ ಯಾವುದೇ ನಿಮ್ಗೆ ಸಮಸ್ಯೆ ಬಂದ್ರು ನಿಮ್ ಧ್ಯಾನ ಮುಖಾಂತರ ಕುತ್ಕೊಂಡು ಧ್ಯಾನ ಮಾಡಿ, ನಿಮ್ಗೆ ಏನಾಗುತ್ತೋ. ಒಂದೊಂದ್ಸತಿ ನಮ್ಗೇನು ಗೊತ್ತಾಗಲ್ಲ ಅಂದ್ರೆ ನಮ್ಮಿಂದ ಧ್ಯಾನ ಜಾಸ್ತಿ ಮಾಡ್ಬೇಕು ಅಂದ್ರೆ ತೀವ್ರತೆಯನ್ನ ಬೆಳೆಸ್ಕೋಬೇಕು. ಆ ತೀವ್ರತೆ ಬೆಳೆಸ್ಕೊಂಡಾಗ ನಮ್ಗೆ ಯಾವಾಗ ಅಂದ್ರೆ ತಟ್ಟವರ್ತಿ ವೀರರಾಘವ ರಾಜಲಕ್ಷ್ಮಿ ಅಮ್ಮನವರು ಅವ್ರು ಏನ್ ಮಾಡಿದಾರೆ ಅಂದ್ರೆ, ತಟ್ಟವರ್ತಿ ಅವರು ಅಂದ್ರೆ ರಾಘವರಾವ್ ಸರ್ಗೆ ತುಂಬಾ ಅವ್ರು ಎಷ್ಟು ಅವ್ರು ಹೇಳಿದ್ದು ವೇದವಾಕ್ಯ, ಅವ್ರು ಹೇಳಿದ್ದೇ ಇವ್ರು ಮಾಡ್ತಾ ಇದ್ರು. ಅಂದ್ರೆ ಯಾಕಂದ್ರೆ ಅವರು ಪತ್ರಿಜಿ ಏನ್ ಹೇಳಿದ್ರು ಅದನ್ನ ಆಚರಿಸಿ ಅನುಭವಿಸಿ ನಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳಿ ತೋರಿಸಿದ್ದಾರೆ. ನಾನು ಇವಾಗ 1 ವರ್ಷದಿಂದ ಅಲ್ಲಿ ಹೋಗ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದೀನಿ. 1 ದಿವಸದಲ್ಲಿ 9 ಅವರ್ಸ್ ಧ್ಯಾನ ಮಾಡಿಸ್ತಾರೆ. ಊಟ ವಸತಿ ಎಲ್ಲ ಅವರು ನಮ್ಗೆ ಎಲ್ಲ ಕೊಡ್ತಾರೆ, ಅಂದ್ರೆ ಮಲ್ಗುವ ಅಕಾಮಿಡೇಷನ್ ಎಲ್ಲ ನಮ್ಗೆ ಕೊಡ್ತಾರೆ. ಅಲ್ಲಿ ಒಂದ್ ಫಸ್ಟ್ ಡೇಗ್ ಬಂದು 1 ಅವರ್ ಧ್ಯಾನ ಮಾಡಿಸ್ತಾರೆ, 1 ಅವರ್ ಜ್ಞಾನ ತಿಳಿಸ್ಕೊಡ್ತಾರೆ. ಸೆಕೆಂಡ್ ಡೇ ಬಂದು ಅಂದ್ರೆ 9 ಅವರ್ಸ್ ವರೆಗೂ ನಮ್ಗೆ ಧ್ಯಾನ ಮಾಡಿಸ್ತಾರೆ ಒಂದ್ ದಿನದಲ್ಲಿ. ಆಮೇಲೆ ಸೆಕೆಂಡ್ ಡೇ ಬಂದು 2 ಅವರ್ಸ್ ಧ್ಯಾನ, 1 ಅವರ್ ಜ್ಞಾನ. ಆತರ ನಮ್ಗೆ ಟೈಮ್ ಟೈಮ್ಗು ಒಂದ್ ಸ್ವಲ್ಪ ನಮ್ಗೆ ಫುಡ್ ಆಮೇಲೆ ಬ್ರೇಕ್ಫಾಸ್ಟ್ ಡಿನ್ನರ್ ಸ್ನಾಕ್ಸ್ ಊಟ 4 ಟೈಮ್ ನಮ್ಗೆ ಎಲ್ಲ ವಸತಿನೂ ಕೊಡ್ತಾರೆ, ಮಲ್ಗೋ ವಸತಿನೂ ಕೊಡ್ತಾರೆ. ಅಂದ್ರೆ ಅವರು ಏನ್ ಮಾಡಿದಾರೆ ಅಂತ ಆಚರಿಸಿ ಅನುಭವಿಸಿ ಪತ್ನಿಜಿ ಏನ್ ಹೇಳಿದ್ದು ಅದನ್ನೆಲ್ಲ ಮಾಡ್ಕೊಂಡೋಗಿ ನಮ್ಗೆ ತಿಳಿವಳಿಕೆ ತಿಳಿಸಿದ್ದಾರೆ. ತಿಳಿಸಿರೋದ್ರಿಂದ ನನ್ನಲ್ಲಿ ಎಷ್ಟೋ ಮಾರ್ಪಾಗಿದೆ ಗೊತ್ತಾ. ನಾನು ಮುಂಚೆ ಯಾರ ಹತ್ರ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಮಾತಾಡೋದಕ್ಕೆ ಭಯ ಪಡ್ತಿದ್ದೆ. ಅಂತವಳು ಇವಾಗ ಅಷ್ಟು ಅನರ್ಗಳವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಅವ್ರು ಕೊಟ್ಟಿರೋ ಧ್ಯಾನ ಮತ್ತೆ ಜ್ಞಾನ. ಆತರ ನಾವು ಮನಸ್ಸು ಶುದ್ಧಿ ಮಾಡ್ಕೋಬೇಕು. ಯಾವಾಗ ಮನಸ್ಸು ಶುದ್ಧಿ ಆಗುತ್ತೆ ಅಂದ್ರೆ ಜಾಸ್ತಿ ತೀವ್ರ ಧ್ಯಾನ ಸಾಧನೆ ಮಾಡಿದಾಗ ಶುದ್ಧಿ ಆಗುತ್ತೆ. ಆಗ ನಾವು ಏನ್ ಯಾವುದೇ ಕಷ್ಟ ಬಂದ್ರು ಅದನ್ನ ಎದುರಿಸೋ ಕೆಪಾಸಿಟಿ ಬರುತ್ತೆ. ಕೆಪಾಸಿಟಿ ಬಂದಾಗ ಅದನ್ನ ಅನರ್ಗಳವಾಗಿ ನಾವು ಸ್ವೀಕರಿಸ್ತೀವಿ. ಕಷ್ಟ ಬಂದ್ರು ಭಯ ಪಡೋದಿಲ್ಲ, ಯಾಕಂದ್ರೆ ನಮ್ಮ ಮನಸ್ಸು ಶುದ್ಧಿ ಆಗಿರುತ್ತಲ್ಲ. ಆ ಜ್ಞಾನ ತಿಳ್ಕೊಂಡಿರ್ತೀವಲ್ಲ, ಓ ನಾನು ಯಾವಾಗ್ಲೂ ಯಾರಿಗೋ ಅನ್ಯಾಯ ಮಾಡಿರ್ತೀನಿ ಇವಾಗ ಅನುಭವಿಸ್ತಿದೀವಿ ಅಂತ ಖುಷಿ ಪಡ್ತೀವಿ ನಾವು. ಒಂದು ಒಂದು ಚೀಲ ತುಂಬಾ ಕರ್ಮಗಳಿರುತ್ತೆ. ಇವಾಗ ಒಂದು ಸಾಲ ತೀರಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಅದೇ ತರ ಒಂದು ಚೀಲ ಅನ್ನೋದು ಕರ್ಮಗಳ ಚೀಲ ತುಂಬಿಕೊಂಡ್ಬಿಟ್ಟಿರುತ್ತೆ. ಅದು ಒಂದು ಕಷ್ಟ ಕಳೆದ್ರೆ ಒಂದು ಕರ್ಮ ಕಳ್ದಂಗೆ ಅಲ್ವಾ, ಅದು ಕಮ್ಮಿ ಆಗ್ತಾ ಹೋದಂಗೆ ಎಲ್ಲ ಕರ್ಮ ಎಲ್ಲ ಕಳ್ದಾಗ ನಮ್ಗೇನಾಗುತ್ತೆ, ಮನ್ಸು ಈಸಿ ಆಗುತ್ತೆ. ಈಸಿ ಆದಾಗ ನಮ್ಮ ಮನ್ಸು ಶುದ್ಧಿ ಆಗುತ್ತೆ. ಮನ್ಸು ಶುದ್ಧಿ ಆದ್ಮೇಲೆ ನಾವು ಆರೋಗ್ಯ ಎಲ್ಲ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಪ್ರಾಪಂಚಿಕ ಜೀವನ ವಿಚಾರವಾಗಿ ತೆಗೆದುಕೊಂಡು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನಾವು ಪ್ರತಿನಿತ್ಯ ಹಂಬಲಿಸ್ತಾ ಇದ್ದೀವಿ, ಎಲ್ಲಿದೆ ಸುಖ, ಸುಖ ಜೀವನ ಎಲ್ಲಿದೆ ಅಂತ. ಈಗ ಧ್ಯಾನಕ್ ಬಂದ್ಮೇಲೆ, ಈಗ ಉದಾಹರಣೆಗೆ ಹೇಳೋದಾದ್ರೆ, ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಮಾತಾಡಬಾರ್ದು, ಆದ್ರೂ ಕೂಡ ಒಂದು ಕ್ಲಾಸ್ ನಡ್ಸಕ್ಕಾಗ್ಲಿ, ಆ ಪಾಠ ಕೇಳೋದಕ್ಕಾಗ್ಲಿ ಅಷ್ಟು ನನಗೆ ಹುಮ್ಮನ್ಸು ಒಂದು ಆಸೆ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಧ್ಯಾನ ಅಂತಾನೆ ಹೇಳ್ಬೋದು. ಸಾಕಷ್ಟು ವಿಚಾರಗಳನ್ನ ನಿಮ್ಮಿಂದ ಇವತ್ತು ನಾವು ತಿಳ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ಒಂದು ಮೇಡಮ್, ನಿಮಗೆ ಸಮಸ್ಯೆ ಅಂತ ಭಯ ಪಡಬೇಡಿ, ಧ್ಯಾನ ಮಾಡಿ, ಜಾಸ್ತಿ ಧ್ಯಾನ ಮಾಡಿ. ನನ್ಗೆ ಇದಿದೆ ಅದಿದೆ ಅಂತ ನೀವು ಏನೋ ಮಾಡಿರ್ತೀರಾ, ಇವಾಗ ಅನುಭವಿಸ್ತಾ ಇದ್ದೀರಾ, ಹೊರಟೋಗುತ್ತೆ, ಯಾವುದು ಶಾಶ್ವತವಲ್ಲ ಅಂತ ಅನ್ಕೊಂಡು ಧ್ಯಾನ ಮಾಡಿ, ಎಲ್ಲ ಹೊರಟೋಗುತ್ತೆ.
ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು 10 ನಿಮಿಷಗಳ ಕಾಲ ಪ್ರಶ್ನೋತ್ತರ ಅನುಭವಗಳಿರುತ್ತೆ, ತಗೊಳ್ತೀವಿ. ಓಕೆ ಮೇಡಮ್, ಓಕೆ ಮೇಡಮ್. ನಿಮಿಷ ನಂದು ಚಾರ್ಜಿಂಗ್ ಕಮ್ಮಿ ಆಗಿದೆ, ಒಂದು ಸೆಕೆಂಡ್ ಹಂಗೆ ಇರಿ, ಒಂದು ಸೆಕೆಂಡ್. ಮಾಸ್ಟರ್ಸ್, ಇಲ್ಲಿವರೆಗೂ ನಾವು ಧ್ಯಾನ ಜ್ಞಾನ ಅದ್ಭುತವಾಗಿ ಇವತ್ ಮಾಡ್ಕೊಂಡಿದೀವಿ. ಯಾರದೇ ಒಂದು ಪ್ರಶ್ನೆ ಅನುಭವಗಳಿದ್ದಲ್ಲಿ ಮೇಡಮ್ ಜೊತೆ ಹಂಚ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ರೈಸ್ ಮಾಡ್ಬೋದು ನೀವು. ಓಕೆ ಸರ್, ಹೇಳಿ ಸರ್. ಮೇಡಮ್ ಅವರೇ ನಮಸ್ತೆ. ಹಾಂ ನಮಸ್ತೆ ಸರ್. ಹಾ ಸರ್, ಹೇಳಿ ಸರ್. ಅಭಿಲಾಷ್ ಸರ್. ಅಶ್ವಿನಿ ಮೇಡಮ್ ಅವರೇ, ಚೆನ್ನಾಗಿದ್ದೀರಾ? ನಾ ತುಂಬಾ ಚೆನ್ನಾಗಿದ್ದೀನಿ ಸರ್. ಓಕೆ, ಸಂತೋಷ. ನಾನು ಮೇಡಮ್ ಅವ್ರನ್ನ ಮಾತಾಡ್ಬೇಕಾಗಿತ್ತು. ಹಾ ಸರ್, ಕೇಳಿ, ಮಾತಾಡಿ. ಸುನೀತಾ ಮೇಡಮ್ ಇದಾರಲ್ಲ. ಹಾ, ಕನೆಕ್ಟ್ ಮಾಡಿ ಮೇಡಮ್. ಮೇಡಮ್ ಅವರೇ, ಕನೆಕ್ಟ್ ಆಗಿದೆ. ಹಾ ಹೇಳಿ ಹಾ, ಸರ್. ತಾವು ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ, ದೊಡ್ಡವರು ಹಾಗೂ ಒಳ್ಳೆ ಗುರುಗಳನ್ನ ನೀವು ಪಡೆದಿದ್ದೀರಾ. ನೀವು ಮಾತಾಡಿರೋದ್ರಲ್ಲಿ ನನ್ನದೊಂದು ಸಣ್ಣ ಸಣ್ಣ ಪ್ರಶ್ನೆಗಳಿದೆ. ಹೇಳಿ ಸರ್, ಹೇಳ್ತೀನಿ. ಇವತ್ತಿನ ಟಾಪಿಕ್ ಏನು ಮೇಡಮ್ ಅವರೇ? ಜೀವನದ ಪರಿಸ್ಥಿತಿಗಳು ಮತ್ತು ಅವಕಾಶಗಳು. ಸರಿ ಮೇಡಮ್ ಅವರೇ, ಇವಾಗ ಅವಕಾಶ ಮತ್ತೆ ಪರಿಸ್ಥಿತಿಗಳು ಅಲ್ವಾ, ಹೌದು. ಮನಸ್ಸು ಮಾತು ಕೇಳಬಾರದು ಅಂತ ತಾವು ಹೇಳಿದ್ರಿ, ಹೌದು. ಯಾಕೆ ಕೇಳಬಾರದು? ಅಂದ್ರೆ ಮನ್ಸು ನಮ್ಗೆ ಮಲಿನ ತುಂಬ್ಕೊಂಡ್ಬಿಟ್ಟಿರುತ್ತೆ. ಮನ್ಸು ನಮ್ಗೆ ಕೆಟ್ಟತನ ತೋರಿಸ್ತಾ ಇರುತ್ತೆ, ಕ್ರೂರತ್ವ ತೋರಿಸ್ತಾ ಇರುತ್ತೆ. ಆ ಮನ್ಸು ಶುದ್ಧಿ ಆಗ್ಬೇಕು. ಅಂದ್ರೆ ಪಾಪ ಕರ್ಮಗಳು ಮಾಡ್ತಾ ಇರುತ್ತೆ, ಪುಣ್ಯ ಕರ್ಮಗಳು ಮಾಡ್ತಾ ಇರುತ್ತೆ. ಆ ಮನ್ಸು ಯಾವಾಗ್ಲೂ ಏನ್ ಹೇಳ್ತಾ ಇರುತ್ತೆ ಅಂದ್ರೆ, ಮನ್ಸು ಹೇಳಿದ್ದನ್ನೇ ನಾವು ಕೇಳ್ತಾ ಇರ್ತೀವಿ. ನಾವ್ ಹೇಳೋದ್ ನಾವ್ ಅದ್ ಕೇಳಲ್ಲ. ಸರಿ ಮೇಡಮ್ ಅವರೇ, ಇವಾಗ ನನ್ನ ಮನಸ್ಸು ನಿಮ್ ಕ್ಲಾಸ್ ಅಟೆಂಡ್ ಮಾಡು ಅಂತ ಹೇಳಿದೆ, ಇದನ್ನ ಏನ್ ಅಂತೀರಾ ನೀವು? ಅಂದ್ರೆ ಅದ್ ನಿಮ್ಗೆ ಧ್ಯಾನ ಅಲ್ವಾ? ಜೀವನದ ಅವಕಾಶಗಳು ಅಲ್ಲ ಮೇಡಮ್ ಅವರೇ, ನೀವ್ ಹೇಳೋದು ಹಾ. ಕರೆಕ್ಟ್. ಮನಸ್ಸು ಒಂದನ್ನೇ ನಿರ್ಧಾರ ಮಾಡುತ್ತಾ? ಒಂದೇ ನಿರ್ಧಾರ ಮಾಡುತ್ತೆ. ಹೇಗ್ ಮಾಡುತ್ತೆ? ಅಂದ್ರೆ ಇವಾಗ ಉದಾಹರಣೆಗೆ ಏನ್ ಹೇಳ್ತೇವೆ, ಇವಾಗ ಏನೋ ಒಂದು ಸಂಘಟನೆ ಆಗಿರುತ್ತೆ, ಅಂದ್ರೆ ಒಂದು ಹೌದು. ಸಿಚುಯೇಷನ್ ನಡೆದಿರುತ್ತೆ. ಸಿಚುಯೇಷನ್ ನಡೆದಾಗ ಮನ್ಸು ಹೇಳ್ತಾ ಇರುತ್ತೆ, ನೀನ್ ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಾ ಇರುತ್ತೆ. ಕರೆಕ್ಟ್ ಅಂದಾಗ ಮನ್ಸು ಮಾಡ್ಬಿಡುತ್ತೆ. ಆಮೇಲೆ ತಿರ್ಗಾ ಇನ್ನೊಂದು, ನೀನ್ ತಪ್ಪು ಮಾಡ್ತಿದ್ಯಾ, ಇದ್ ಸರಿ ಅಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ಆತ್ಮ ಹೇಳುತ್ತೆ. ಆತ್ಮ ಹೇಳ್ದಾಗ ಏನಾಗುತ್ತೆ, ಅದು ಸರಿಯಾದ ಮಾರ್ಗ. ಫಸ್ಟ್ ಮನ್ಸು ಏನ್ ಹೇಳುತ್ತೆ, ಅಯ್ಯೋ ಮಾಡು, ಏನಾಗಲ್ಲ, ನೀನ್ ಒಳ್ಳೇದೇ ಮಾಡ್ತಿದ್ಯಾ ಅಂತ ಹೇಳುತ್ತೆ. ಆದ್ರೆ ಇನ್ನೊಂದು ಹೇಳುತ್ತೆ, ಚಿಕ್ಕ ವಯಸ್ಸಲ್ಲಿ ಹೇಳುತ್ತೆ ಆತ್ಮ, ನೀನ್ ಮಾಡ್ತಾ ಇರೋದು ತಪ್ಪು, ಅದ್ ಮಾಡ್ಬಾರ್ದು, ಮಾಡಿದ್ರೆ ನೀನ್ ತಿರ್ಗಾ ಕಷ್ಟ ಅನುಭವಿಸ್ತೀಯ ಅಂತ ಹೇಳ್ತೀವಿ. ನಾವು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಏನ್ ಕೊಡಲ್ಲ, ಮನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ. ಆ ಅವಾಗ ಚಿಕ್ಕದು ಮನ್ಸು ಏನು ಮೇಡಮ್ ಅವರೇ, ಚಿಕ್ಕ ವಯಸ್ಸು, ಮಾಸ್ಟರ್ಸ್ ಯಾರೋ ಅದು ಕರೆಕ್ಟ್ ಮಾಡ್ ಎಲ್ಲಿಂದ ಬರುತ್ತೆ? ಅದು ಎಲ್ಲಿಂದ ಅದು ಬರುತ್ತೆ? ಆತ್ಮದಿಂದ ಬರುತ್ತೆ. ಆತ್ಮ ಏನೂ ಅಲ್ಲ ಅಂದಂಗೆ ಆತ್ಮ ಹೇಗ್ ಮಾತಾಡುತ್ತೆ? ಆತ್ಮ ಅಂದ್ರೆ ಏನೂ ಅಲ್ಲ ಅಂದ್ಮೇಲೆ ಆತ್ಮ ಹೇಗೆ ಮಾತಾಡುತ್ತೆ? ಆತ್ಮ ಏನು ಅಲ್ಲ ಅಂದ್ರೆ, ಪರಬ್ರಹ್ಮ ಭಗವಂತ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ ಭಗವಂತ. ಹೌದು, ಇವಾಗ ನಮ್ ಕೈಕಾಲ್ ಮಾಡೋದಾಗ್ಲಿ, ಚಲನೆ ಆಗ್ಲಿ, ಕಣ್ಣು ನೋಡೋದಾಗ್ಲಿ, ಮೂಗ್ ವಾಸನೆ ಮಾಡೋದಾಗ್ಲಿ, ಇವಾಗ ಮಾತಾಡೋ ಶಕ್ತಿ ಎಲ್ಲ ಯಾರು ಕೊಡ್ತಾ ಇದ್ದಾರೆ? ಆ ಪರಬ್ರಹ್ಮ ಆತ್ಮ ಅನ್ನೋನು ನಮ್ಗೆ ಶಕ್ತಿ ಕೊಡ್ತಾ ಇದ್ದಾನೆ. ಅಂದ್ರೆ ಇವಾಗ ನಾವು ಆತ್ಮದಲ್ಲಿ ಇದೀವಿ ಅಂದ್ರೆ, ಇವಾಗ ನಮ್ಗೆ ನಾವು ಬಾಡಿ, ಹಂಗಾದ್ರೆ ಇವಾಗ ಮೇಡಮ್ ಅವರೇ, ನೀವ್ ಹೇಳೋ ಪ್ರಕಾರ ಶಕ್ತಿ ಮತ್ತೆ ಆತ್ಮ ಎರಡು ಒಂದೇನಾ? ಶಕ್ತಿ ಯಾವ ಶಕ್ತಿ ನಾವು ಬೆಳೆಸ್ಕೋಬೇಕು ಅಂದ್ರೆ ಧ್ಯಾನದ ಮುಖಾಂತರ ಶಕ್ತಿ ಬೆಳೆಸ್ಕೋಬೇಕು.
ಮೇಡಮ್ ಅವರೇ, ಮೇಡಮ್ ಅವರೇ, ದಯವಿಟ್ಟು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಆತ್ಮ ಮತ್ತೆ ಶಕ್ತಿ ಎರಡು ಒಂದೇನಾ? ಆತರ ಏನಿಲ್ಲ, ಶಕ್ತಿ ಅನ್ನೋದು ನಮ್ಗೆ ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಅದು ಧ್ಯಾನ ಶರೀರ, ನೀವ್ ಹೇಳ್ತಿರೋದು ಶರೀರ ಶಕ್ತಿ, ನಾನ್ ಹೇಳ್ತಿರೋದು ಇವಾಗ ಆತ್ಮ ಹೇಳುತ್ತೆ ಅಂತ ತಾವ್ ಹೇಳಿದ್ರಿ, ಹೌದು ಮನಸ್ಸಿನ ಮಾತು ಕೇಳಬೇಡಿ ಅಂತ ಹೇಳಿದ್ರಿ. ನಿಜವಾಗ್ಲೂ ನೀವ್ ಹೇಳಿದ್ದು ಸರಿ, ಮನಸ್ಸಿನ ಮಾತು ಕೇಳಬಾರ್ದು. ಯಾವ ಮಾತು ಕೇಳಬೇಕು ಅನ್ನೋದು ಹೇಳ್ಕೊಡೋದು ಯಾವುದು? ಅಂದ್ರೆ ಧ್ಯಾನದ ಮುಖಾಂತರ ನಮ್ಗೆ ಏನಾಗುತ್ತೆ, ನಮ್ಮಲ್ಲಿ ಮಾರ್ಪು ಬರುತ್ತೆ, ಮಾರ್ಪ್ ಆಗ್ತಾ ಇರುತ್ತೆ, ಚೇಂಜಸ್ ಕಾಣಿಸ್ತಾ ಇರುತ್ತೆ. ಮೇಡಮ್ ಅವರ ಧ್ಯಾನ ಧ್ಯಾನದಲ್ಲಿ ಮಾರ್ಪಾಡು ಆಗ್ಬೇಕು ಅಂದ್ರೆ ಒಂದು ಬೇಕಲ್ವಾ? ಇವಾಗ ನೀವ್ ಇಷ್ಟೊತ್ತು ಮಾತಾಡ್ತಿದ್ದೀರಲ್ವಾ, ಹೌದು ಅದು ಎಲ್ಲಿ ಉತ್ಪತ್ತಿ ಆಗ್ತಿದೆ? ನಿಮ್ಮ ಮೆದುಳಲ್ಲಿ ಆಗ್ತಿದೆಯಾ, ಗಂಟ್ಲಲ್ಲಿ ಆಗ್ತಿದೆಯಾ, ಮನಸ್ನಲ್ಲಿ ಆಗ್ತಿದೆಯಾ? ಆದ್ರೆ ಮನಸ್ಸು ಶುದ್ಧಿ ಆಗಿರುತ್ತೆ, ಶುದ್ಧಿ ಆದಂಗೆಲ್ಲ ಮೇಧಸ್ ಬೆಳೆಯುತ್ತಲ್ಲ, ಮೇಡಮ್ ಮೇಧಸ್ಸಿಂದ ನಾವು ನೀವ್ ಹೇಳ್ತಿರೋ ಮನಸ್ಸೇ ಶುದ್ಧಿ ಮೇಡಮ್ ಅವರೇ, ನೀವ್ ಆ ಮನಸ್ಸು ಶುದ್ಧಿ ಇರೋದಕ್ಕೆ ನೀವ್ ನಮ್ಗೆಲ್ಲ ಪಾಠ ಮಾಡ್ತಿದ್ದೀರಾ, ಅದು ಎಲ್ಲಿದೆ? ಸರ್. ಮನಸ್ಸು ಕಾಣಿಸೋದಿಲ್ವಲ್ಲ ಸರ್? ಆ ಮನ್ಸು ಕಾಣಿಸಲ್ಲ, ಮನಸ್ಸು ಮನ್ಸು ಕಾಣಿಸ್ತಾ ಕಾಣಿಸೋದಿಲ್ವಲ್ಲ ಸರ್? ಮೇಡಮ್ ಅವರೇ ಸರ್ ರಿಡಿಯೋ ಗಾಳಿ ಆಗ್ತಾ ಇದೆ. ಕಾಣಿಸುತ್ತಾ ಸರ್? ಆ ಗಾಳಿನ ನಾವು ನೋಡಕ್ಕಾಗುತ್ತಾ? ಖಂಡಿತ ನೋಡ್ಬೋದು ಮೇಡಮ್ ಅವರೇ, ಗಾಳಿ ಕಾಣಿಸುತ್ತಾ ಸರ್ ನಮ್ಗೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದೂ ಕೂಡ ನಾವ್ ನೋಡ್ಬೋದು. ಹೆಂಗ್ ನೋಡ್ತೀವಿ ಖಂಡಿತ ಸರ್, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅನ್ನ ಅಂತ ಕಾಣಿಸುತ್ತೆ. ಮೇಡಮ್? ಹಾಗಾಗಿ ಮೇಡಮ್ ಅವರೇ, ಈ ಪ್ರಶ್ನೆಗೆ ನಿಮ್ಗೂ ಉತ್ತರ ಗೊತ್ತಿರುತ್ತಲ್ವಾ ಸರ್? ಅಲ್ಲ ಮೇಡಮ್ ಅವರೇ, ಇವಾಗ ನಮ್ಮ ಹತ್ರ 4 ಜನ ಕೇಳ್ತಾ ಇದಾರಲ್ವಾ, ಅವ್ರಿಗಿರೋ ಡೌಟ್ಸ್ ನಾನ್ ಇವ್ರ ಕ್ಲಿಯರ್ ನೀವ್ ಹೇಳಿದ್ರೆ ಅವರು ತಿಳ್ಕೊಂತಾರೆ. ಇವಾಗ ಮನಸ್ಸಿನ ಮಾತು ಕೇಳಬಾರ್ದು ಅಂದ್ರೆ ಯಾವ ಮಾತನ್ನ ನಾವು ಕೇಳಬೇಕು? ಬುದ್ಧಿಯ ಮಾತು ಕೇಳಬೇಕು. ಮನಸ್ಸು ಬುದ್ಧಿ ಎರಡು ಪಕ್ಕ ಪಕ್ಕದಲ್ಲೇ ಇರುತ್ತಲ್ವಾ? ಇವಾಗ ಒಂದು ಹೌದು ತಗೋಬೇಡ ಅಂತ ಹೇಳೋದು ಯಾವುದು? ವಿಚಕ್ಷಣ ಜ್ಞಾನ, ಕರೆಕ್ಟ್ ಅಲ್ವಾ? ಈ ವಿಚಕ್ಷಣ ಹೌದು ಜ್ಞಾನ ಒಂದರಿಂದ ಸಾಧ್ಯ? ಇವಾಗ ನೀವು 4 ಅವರ್ 5 ಅವರ್ ಧ್ಯಾನ ಮಾಡ ಆದ್ಮೇಲೆ ನಿಮ್ಮನ್ನೆಲ್ಲ ಕುಂಡ್ರಿಸಿ 2 ಅವರ್ಸ್ ಗುರುಗಳು ನಿಮ್ಮ ಹತ್ರ ಮಾತಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ವಿಚಕ್ಷಣ ವಿಚಾರಣ ಯಾವಾಗ ನಾವು ಮಾಡ್ತೀವೋ ಅಲ್ಲೇ ಅಲ್ವಾ ನಮಗ್ ವಿಚಾರ ತಿಳಿಯೋದು. ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಏನ್ ಹೇಳ್ತೀವೋ ಅದು ಇನ್ನೊಬ್ರು ಪಾಲಿಸ್ತಾರೆ. ಹೌದು ಆ ಹೌದು ಸರ್. ಪಾಲನೆ, ಆ ಪಾಲನೆ ಯಾವಾಗ್ಲೂ ನಾವು ಅದನ್ನೇ ಪರಂಪರೆ ಅಂತ ಕರಿತೀವಿ. ಹಿರಿಯರು ನಮ್ಗೆ ಏನ್ ಹೇಳ್ಕೊಟ್ಟಿದಾರೋ, ಗುರು ಅನ್ನೋರು ಏನ್ ಹೇಳ್ಕೊಟ್ಟಿದಾರೋ, ನಾವು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಕನ್ಫ್ಯೂಸ್ನ ಹೇಳ್ಬಾರ್ದಲ್ವಾ? ನಾನೇನ್ ಹೇಳ್ತಾ ಇಲ್ಲ, ಬಟ್ ಅದು ನಾನ್ ತಿಳ್ಕೊಂಡಿರೋ ಜ್ಞಾನ ಆಗಿದೆ. ಅದ್ ಸರ್ ಹೇಳಿದ್ರು ಮಾತು ಮೇಡಮ್ ಅವರೇ, ಕೇಳ್ಬೇಡಿ. ನೀವ್ ಹೇಳಿದ್ದು ಕರೆಕ್ಟು, ಆದ್ರೆ ಮನಸ್ಸಿನ ಮಾತು ಕೇಳಬಾರ್ದು ಅಂದ್ರೆ ಒಂದು ಹೇಳಿದ್ರೆ ಒಂದು ಇರೋದು ಒಂದು ಇಲ್ದೇ ಇರೋದು ಎರಡು ಇರುತ್ತೆ. ಇಲ್ಲದೆ ಇರೋ ಜಾಗದಿಂದ ನೋಡಿದ್ರೇನೆ ಇರೋದು ಕಾಣಿಸೋದು, ಇರೋ ಜಾಗದಿಂದ ನೋಡಿದ್ರೇನೆ ಇನ್ನೊಂದು ಕಾಣಿಸಲ್ಲ. ಅದಕ್ಕೆ ಏಕಮೇವ ಅದ್ವಿತೀಯಂ ಅಂದ್ರೆ ಒಂದಿಲ್ಲದೆ ಎರಡು, ಎರಡಿಲ್ಲದೆ ಒಂದು ಅಲ್ವಾ? ಎರಡನೇ ಪ್ರಶ್ನೆ ಮೇಡಮ್ ಅವರೇ, ಮಾತಾಡ್ತಿದ್ದಾರೆ ಅವ್ರ ಪ್ರಶ್ನೆ ತಗೊಂಡು ಕೊನೆಗೆ ಸರ್ ನಿಮ್ಮ ಉತ್ತರನ, ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಸ್ಟರ್ ನೆಕ್ಸ್ಟ್ ಯಾರಿದ್ದೀರಾ, ನಿಮ್ ದಯವಿಟ್ಟು ಪ್ರಶ್ನೆ ಕೇಳ್ಬೋದು, ಸಮಯ ಆಗ್ತಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಮೇಡಮ್ ಅವರೇ, ಒಂದೆರಡು ಪ್ರಶ್ನೆ ಇದ್ದೀನಿ, ಕೇಳಕ್ ಅವಕಾಶ ಕೊಡಿ. ಸರ್. ಇರ್ಲಿ, ಮಾಸ್ಟರ್ ಎಲ್ಲ ಮಾತಾಡದ್ಮೇಲೆ ನೀವು ಆಮೇಲೆ ಮಾತಾಡಿರಂತೆ, ಇದ್ರ ನಿಮ್ಮ ಸಮಯ ಹತ್ರನೇ ಅಭಾವ ಇದೆ. ಆಯ್ತು ಲಕ್ಷ್ಮೀ ದೇವಿ ಮೇಡಮ್ ಮಾತಾಡಿ. ಇಲ್ಲ, ನಮಸ್ಕಾರ ಮೇಡಮ್. ನಮಸ್ಕಾರ, ಕೇಳಿಸುತ್ತಾ? ನಮಸ್ತೆ ಮೇಡಮ್, ಮಾತಾಡಿ. ನಾನು ಭಾರತಿ ಅಂತ. ಅದು ಏನ್ ಗೊತ್ತಾ, ಮನಸ್ಸು ಎಲ್ಲ ನೋಡುತ್ತೆ, ಒಂದು ವಿಚಾರ ವಿನಿಮಯ ಮಾಡ್ಕೊಡುತ್ತೆ. ಬುದ್ಧಿ ಅನ್ನೋದು ಡಿಸಿಸಿವ್ ಫ್ಯಾಕ್ಟರ್ ಅವ್ರು ಹೇಳ್ದಂಗೆ. ಆದ್ರೆ ಈಗ ಅವ್ರು ಯಾವ್ದಾವ್ದಕ್ಕೂ ಕನೆಕ್ಟ್ ಮಾಡಿ ಹೋಗಿ ಎಲ್ಲರಿಗೂ ಕನ್ಫ್ಯೂಸ್ ಮಾಡಿ ಹಾಕ್ತಿದ್ದಾರೆ. ಆತ್ಮ ಅದರಷ್ಟಕ್ಕೆ ಆತ್ಮ ಇರುತ್ತೆ, ನಾವು ಆತ್ಮಕ್ಕೆ ಧ್ಯಾನದಿಂದ ಬಲ ತುಂಬ್ತೀವಿ. ಆತ್ಮಕ್ಕೆ ಧ್ಯಾನದಿಂದ ಬಲ ತುಂಬ್ತೀವಿ. ನಮ್ಗೆ ಏನು, ಮನಸ್ಸು ಒಂದು, ಬುದ್ಧಿ ಒಂದು. ಬುದ್ಧಿ ಅಂದ್ರೆ ಡಿಸೈಡ್ ಮಾಡೋದು, ಬುದ್ಧಿ ಇದ್ ಮಾಡ್ಲೋ ಇದ್ ಬೇಡ್ವೋ ಅಂತ ಮನ್ಸು ತೋಚಿದ್ದು ಹೇಳ್ಬಿಡುತ್ತೆ.
ಈ ಮೇಡಮ್ ಹೇಳ್ದಂಗ ಸರಿ, ಈಗ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಮನ್ಸಿನ ಅನುಸರಿಸ್ಬೇಡ ಅಂತೇಳಿ ಹೇಳಿದ ಉದ್ದೇಶ ಏನ್ ಗೊತ್ತಾ? ಕೆಟ್ಟ ಕೆಲಸ ಹೇಳಿದ್ರೆ ಮಾಡ್ಬಾರ್ದು ಅನ್ನೋದ್ ಆ ಮನ್ಸು ಹೇಳ್ದಂಗ ನಾವ್ ಕೇಳ್ಬಾರ್ದು ಅಂತ ಅವ್ರು ಹೇಳಿರ್ದು, ಅದು ಎಕ್ಸಾಕ್ಟ್ ಸರಿ. ಆಮೇಲೆ ಬುದ್ಧಿ, ಈಗ ನೀ ಇದು ಮಾಡಿದ್ರೆ ಸರಿ ಆಗತ್ತೆ, ಈಗ ಮಾಡಿದ್ರೆ ತಪ್ಪಾಗತ್ತೆ ಅಂದಾಗ ಅದು ಬುದ್ಧಿ ಹೇಳುದು. ಸರಿ ಇದ್ದಾಗ ಸರಿ ಹೋಗ್ಬೇಕು, ನಾವು ಹೋಗ್ಬೇಕು, ಅದು ಸರಿ ಆಯ್ತು. ಇವ್ರ ಆತ್ಮ ಅಂದ್ರೆ ಆತ್ಮ ಡಿಸಿಷನ್ ತಕೊಂಡ್ ಮಾಡತ್ತೆ ಅಂತಲ್ಲ, ಆತ್ಮಕ್ ನಾವು ಧ್ಯಾನದಿಂದ ಆಹಾರ ಕೊಟ್ಟು ಬಲ ಅಷ್ಟೇ. ಆತ್ಮ ಡೈರೆಕ್ಟ್ ಆಗಿ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಕ್ ಬರಲ್ಲ, ಅದಷ್ಟಕ್ಕೆ ಅದು ಇರುತ್ತೆ. ನಾವು ಏನ್ ನಾವು ಒಳ್ಳೇದ್ ಮಾಡ್ಕೊಂತೀವೋ ಅದು ನಮ್ಮ ಆತ್ಮದಲ್ಲಿ ಮುಖಾಂತರ ಕಡೆ ಮುಂದಿನ ಜನ್ಮದಲ್ಲಿ ಆ ಆತ್ಮದ ಇಟ್ಕೊಂಡ್ ಮುಖಾಂತರವೇ ಅನುಭವಿಸೋದು. ಈಗ ಅದು ಇದ್ ಮಾಡಕ್ ಬರಲ್ಲ. ಅದ್ ನೀವ್ ಇನ್ನೊಂದ್ ಹೇಳಿದ್ದು ಅಂದ್ರೆ, ಇವ್ರು ಮಾಸ್ಟರ್ಸ್ ಇರ್ತಾರೆ ನಿಜವಾಗ್ಲು, ಅವ್ರು ನಮ್ಗೆ ನಾವು ಧ್ಯಾನದಲ್ಲಿ ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದಾಗ ನಮ್ ಗೈಡ್ ಮಾಡಕ್ ಬರ್ತಾರ ಅಂದ್ರಲ್ಲ, ಅದು ಮಾತ್ರ ಎಕ್ಸ್ಪೀರಿಯನ್ಸ್. ನಾವು ಧ್ಯಾನ ಹೆಚ್ಚು ಮಾಡ್ಕೋಬೇಕು, ಅದು ಮಾತ್ರ ಕರೆಕ್ಟ್ ಎಕ್ಸಾಕ್ಟ್. ನಿಮ್ದು ನೀವ್ ನನ್ಗೆ ಬಹಳ ಇಷ್ಟ ಆಗಿದ್ದೇನ್ ಗೊತ್ತಾ ಮೇಡಮ್, ನಿಮ್ದು ಇತ್ಲೈ ಕಲ್ತಿರ್ದು ನನ್ಗೆ ಬಹಳ ಇಷ್ಟ ಆಗಿರ್ದು ಏನಂದ್ರೆ, ನಿಮ್ಮದ್ರಲ್ಲಿ ಜ್ಞಾನ ಹಂಚ್ಕೋಬೇಕು ಅನ್ನೋದು ಕಂಪಲ್ಸರಿ ಇದೆ. ಜ್ಞಾನ ಹಂಚ್ಕೋಬೇಕು, ಅದನ್ನ ನಾನ್ ಲೈಕ್ ಮಾಡಿದೆ. ಯಾಕಂದ್ರೆ ನಮ್ಮಲ್ಲಿ ಜ್ಞಾನ ಪರಂಪರೆ ಕಟ್ ಆಗಿದೆ. ಅಲ್ಲಿ ಒಬ್ರು ಮಾಡ್ತಾ ಇದ್ರು, ಅಪ್ಪ ಮಗನಿಗೆ ಹೇಳಿಕೊಟ್ಟಿಲ್ಲ, ಮಗ ಮೊಮ್ಮಗನಿಗೆ ಹೇಳಿಕೊಟ್ಟಿಲ್ಲ, ಜ್ಞಾನ ಪರಂಪರೆ ಕಟ್ ಆಗಿದೆ. ಅವ್ರ ಪತ್ರಿಜಿ ಸರ್, ನಾನ್ ಇತ್ಲಾಗ್ ಬಂದಿದ್ದು, ಈಗ ಮೇ ತಿಂಗಳಲ್ಲಿ ಬಂದಿರ್ದು. ಅವ್ರ ಕೇಳಿದ್ರು ಜ್ಞಾನ ಬೆಳೆಸ್ಕೋಬೇಕು ಹೇಳ್ಬೇಕು, ಗೊತ್ತಿರೋಷ್ಟು ಜ್ಞಾನ ಹೇಳ್ತಿದಾರಲ್ಲ ಅದು ಸೂಪರ್, ಗೊತ್ತಿದಷ್ಟು ಹೇಳ್ತಾರೆ. ಮತ್ತೆ ಎಕ್ಸ್ಟ್ರಾ ಜ್ಞಾನ ಬೇಕಾ ನಿಮ್ಗೆ? ಎಕ್ಸ್ಟ್ರಾ ಜ್ಞಾನ ಬೇಕು ಅಂದ್ರೆ ಸ್ವಲ್ಪ ದೊಡ್ಡವ್ರ ಹತ್ರ ಇನ್ನು ಇವ್ರಿಗಿಂತ ಜಾಸ್ತಿ ಕಲ್ತಿರ್ತಾರೆ. ಇವ್ ನನಗ್ ಬಹಳ ಆಶ್ಚರ್ಯ ಅಂದ್ರೆ, ನೀವು ನಮಗೂ ಮಾಸ್ಟರ್ಸ್ ಅಂತೀರಿ, ಖುಷಿ. ಯಾಕಂದ್ರೆ ಒಂಚೂರ್ ಕಲ್ತಿರ್ತೀವಿ, ಆದ್ರೆ ಇವ್ರದ್ ಕೆಲ ಕ್ವಶನ್ಸ್ ಕನ್ಫ್ಯೂಸ್ ಆದ್ರೆ ದೊಡ್ಡವ್ರ ಹತ್ರ ನಾನು ಕೇಳಿ ಹೇಳ್ತೇನೆ ಅಷ್ಟೇ. ಮತ್ತೆ ಅದೇ ವಾರ್ತೆ ಮುಟ್ಕೊಂಡು ಹೋದ್ರೆ ಆಗಲ್ಲ, ಅಲ್ಲಿ ಉತ್ತರನೂ ಸಿಕ್ಕಲ್ಲ. ಯಾಕಂದ್ರೆ ಅವ್ರು ತಿಳಿದಷ್ಟು ಹೇಳ್ಬೇಕು, ಅದನ್ನ ಧರ್ಮ ಅಂತ ಮಾಡ್ತಾರ ಅವ್ರು. ನನ್ನ ಕನ್ಫ್ಯೂಸ್ ಅನ್ನ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಯಾಕಂದ್ರೆ ಜ್ಞಾನ ಪ್ರಸಾರ ಇಸ್ ವೆರಿ ಇಂಪಾರ್ಟೆಂಟ್. ಈ ಸ್ಟೇಜ್ ಅಲ್ಲಿ ಮಕ್ಕಳು ಪ್ರತಿಯೊಂದು ಬಿಟ್ಟು ಹೋಗ್ತಿದ್ದಾರೆ. ಮೇಡಮ್ ಅವ್ರೆ, ನಿಮ್ ಬಾಯಲ್ಲಿ ಒಂದ್ ಮಾತು ಬಂತು, ಜ್ಞಾನನೇ ವಿಶೇಷ, ಜ್ಞಾನ ಬೇಕು ಅಂದ್ರೆ ಜ್ಞಾನ. ನೀವು ಇವಾಗ ಇಷ್ಟೊತ್ತ ನೀವು ಮಾತಾಡದ್ಮೇಲೆ ಜ್ಞಾನ ಏನು ಅಂತ ನಮ್ಗೆ ಅರ್ಥ ಆಗುತ್ತಲ್ವಾ? ಹಾ, ಜ್ಞಾನ ಅವ್ರಿಗೆ ತಿಳಿದ ಮಟ್ಟಲ್ಲಿ, ಅವ್ರು ಕಲ್ತ ಮಟ್ಟಲ್ಲಿ ಹೇಳ್ಕೊಡ್ತಾರೆ. ಈಗ ಆಮೇಲೆ ಅವ್ರು ಎಷ್ಟೋ ಒಂದೂವರೆ ಲಕ್ಷ ಬುಕ್ಸ್ ಏನೋ ಓದಿದ್ರು ಅಂತ ಕೇಳಿದ್ವಲ್ಲ, ಅವ್ರ ಜ್ಞಾನ ಮಟ್ಟ ಅಷ್ಟು. ಈಗ ನಾವ್ ಹೊರತು ಬರ್ತಿದೀವಿ, ನಮ್ದು ಎಂತ ಮಟ್ಟ ಇಲ್ಲ ಅಂದ್ರೆ ಈ ಮೂಮೆಂಟ್ ಅಲ್ಲಿ ನಮ್ದು ಮಟ್ಟ ಏನು ಇಲ್ಲ. ಯಾಕಂದ್ರೆ ನಾವು ಈ ಮೂಮೆಂಟ್ ಗೆ ಹೆಂಗ್ ತಕ್ಕನಾಗ ಜ್ಞಾನ ನಾವು ಕಲ್ತಿಲ್ಲ, ಮೇಡಮ್ ಒಂದ್ ಸ್ವಲ್ಪ ಕಲ್ತಿದ್ದಾರೆ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕಲ್ತವ್ರು ಸ್ಟೆಪ್ ಬೈ ಸ್ಟೆಪ್ ಉತ್ತರ ಕೊಡ್ತಾರೆ, ಇನ್ನು ಜಾಸ್ತಿ ಕಲ್ತವ್ರು ಫುಲ್ ಉತ್ತರ ಕೊಡ್ತಾರೆ ನಿಮ್ ಕ್ವಶನ್ ಗೆ. ಕರೆಕ್ಟ್ ಮೇಡಮ್, ಅವರೇ ವಿಚಾರದಿಂದ ಕೂಡ ಜ್ಞಾನ ತಿಳಿಬಹುದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಅದು ಹೌದು, ಅದು ಎಕ್ಸಾಕ್ಟ್. ಆದ್ರೆ ಇವರಿಗೆ ತುಂಬಾ ಗೊತ್ತಿದೆ, ಇವ್ರು ತುಂಬಾ ಲೆವೆಲ್ ಓದಿದಾರೆ ಅಂತ ಹಂಗಲ್ಲ. ನಮ್ದು ಅಪಾರ್ಥ ಮಾಡ್ಕೋಬೇಡಿ, ಅಷ್ಟು ಮೇಡಮ್ ಸೂಪರ್. ನೀವ್ ಈಗ ಅವ್ರು ಹೇಳುದು ಸರಿನೇ, ನಾವು ಇದು ಒಬ್ರೊಬ್ರಿಗೆ ಹೀಗೆ ಪ್ರಶ್ನೆ ಕೇಳಿ 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 ನಾವು ಹೆಚ್ಚು ಮಾಡ್ಕೋಬೇಕು, ಅದು ಕರೆಕ್ಟ್. ಗುರು ಶಿಷ್ಯ ಪರಂಪರೆಯಲ್ಲಿ ಇದ್ದಿದ್ ಕರೆಕ್ಟ್. ಈಗ ನೀವು ಒಂದು ಲಿಮಿಟ್ ಅಲ್ಲಿ ಓದಿರ್ತೀರಿ, ಪತ್ರಿಜಿ ಒಂದ್ ಲಿಮಿಟ್ ಅಲ್ಲಿ ಓದಿದಾರೆ ಲಕ್ಷಣ. ಈಗ ಒಬ್ರು ಮಾಸ್ಟರ್ ಜಾಸ್ತಿ ಓದ್ಕೊಂಡಿರ್ತಾರೆ, ಅವಾಗ ನಾವು ಅವ್ರನ್ನ ಕೇಳಿ ನಿಮ್ಗೆ ಉತ್ತರ ಕೊಡ್ತೀವಿ. ಆತರ ಒಂದ್ ಲೆಕ್ಕ ಇದೇನಿಲ್ಲ, ಗೊತ್ತಿದೆಯಾ ಇಲ್ಲ ಆದ್ಮೇಲೆ ಇದು ಬಿಟ್ಕೊಂತ ಹೋದ್ರೆ ಹೇಳಿಕೊಡಕ್ ಯಾರು? ತಾವು ಕೇಳ್ಬಿಟ್ಟು ದಯವಿಟ್ಟು ನನಗ್ ತಿಳಿಸಿ, ನಾನ್ ತಿಳ್ಕೊಂತೀನಿ. ಫೋನ್ ನಂಬರ್ ಕೊಡ್ತೀನಿ ಸರ್, ನಿಮ್ಮೆಲ್ಲಾ ಪ್ರಶ್ನೆಗೆ ಏನೇ ಪ್ರಶ್ನೆಗೆ ಉತ್ತರ ಅವರಲ್ಲಿ ಸಿಗುತ್ತೆ, ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಅವರಿಗೂ ನಂಬರ್ ಕೊಡ್ತೀನಿ, ಅವರಿಗೂ ಚಾಟ್ ಬಾಕ್ಸ್ ಅಲ್ಲಿ ಸೆಂಡ್ ಮಾಡ್ತೀನಿ ಸರ್, ಚಾಟ್ ಬಾಕ್ಸ್ ಅಲ್ಲಿ ಇರುತ್ತೆ. ನೀವು ಬರತ್ತೆ ಮೇಡಮ್, ಅಷ್ಟು ನೀವ್ ಹೇಳಿದ್ರಲ್ಲ, ನೀವ್ ಗ್ರೇಟ್, ನೀವ್ ಗ್ರೇಟ್. ಥ್ಯಾಂಕ್ ಯು ಮೇಡಮ್, ಗ್ರೇಟ್, ಥ್ಯಾಂಕ್ ಯು ಮೇಡಮ್. ಕೊಡ್ಬೇಕು ಒಬ್ರು ದೊಡ್ಡವ್ರ ಹತ್ರ ಕೇಳಿ, ಅವ್ರು ಒಂದ್ ಸ್ವಲ್ಪ ಡಿಬೇಟ್ ಮಾಡ್ತಾರೆ ನೋಡ್ರಿ, ಕೇಳ್ಕೊಂಡ್ ತಿಳ್ಕೊಳಕ್ ತೊಂದ್ರೆನೇ ಇಲ್ಲ. ಆತರ ಮಾಡಿ ತುಂಬಾ ಇಳಿಬೇಕ್ರಿ, ಇನ್ನು ನಂಗೆ ತುಂಬಾ ಲೈಕ್ ಆಗಿದ್ ಮೂಮೆಂಟ್, ತುಂಬಾ ಇಳಿಬೇಕು ಅಂತದ್ರಲ್ಲಿ ಸ್ವಲ್ಪ ಮಾತಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮಾಸ್ಟರ್ ದಯವಿಟ್ಟು ಯಾರಾದ್ರೂ ಮಾತಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಸಮಯಾವಕಾಶ ಕಮ್ಮಿ ಇರೋದ್ರಿಂದ ದಯವಿಟ್ಟು ಮಾತಾಡಿ. ಸುನಿತಾ ಮೇಡಮ್ ಇದಾರೆ, ಇವತ್ತು ಪ್ರಾಪಂಚಿಕ ಜೀವನ ಮತ್ತೆ
ಆಧ್ಯಾತ್ಮ ಇದ್ರ ಬಗ್ಗೆ ಸರಳವಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂತಹ ಮಾತುಕತೆ ಇವತ್ತು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏನೇ ಪ್ರಶ್ನೆ ಅನುಭವಗಳಿದ್ದಲ್ಲಿ ದಯವಿಟ್ಟು ಕೇಳಿ ಮಾಸ್ಟರ್ಸ್. ಓಕೆ ಮೇಡಮ್, ಮಾಸ್ಟರ್ಸ್ಗೆಲ್ಲ ಅರ್ಥ ಆಗಿದೆ, ಯಾವ ಕ್ವಶನ್ ಇಲ್ಲ ಅಂತ ಕಾಣಿಸುತ್ತೆ. ಕ್ಲೋಸ್ ಮಾಡೋಣ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಒಳ್ಳೆ ಅದ್ಭುತವಾದ ಟಾಪಿಕ್ನೊಂದಿಗೆ ನಮ್ಮೆಲ್ರಿಗೂ ತಿಳಿ ಹೇಳಿದ್ದೀರಾ. ಇವತ್ತಿನ ಕಾರ್ಯಕ್ರಮವನ್ನ ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು.